ವೆಲ್ಕಮ್ ಬ್ಯಾಕ್ ಎಸ್ ವೀಕ್ಷಕರೇ ಈಗ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದ್ದಾವೆ ಏನಂತ ನೋಡೋಣ ಮಹಾರಾಷ್ಟ್ರ ಚುನಾವಣೋತ್ತರ ಸಮೀಕ್ಷೆ ಬಹಿರಂಗ ಆಗ್ತಾ ಇದೆ ಅಫ್ಕೋರ್ಸ್ ಈಗ ಸದ್ಯಕ್ಕೆ ಡಿಬೇಟ್ನಲ್ಲಿ ಗಮನಿಸ್ತಾ ಇದ್ರಿ ಒಂದು ಎಕ್ಸ್ಪೆಕ್ಟೆಡ್ ಆನ್ಸರ್ ಬರ್ತಾ ಇತ್ತು ಎಕ್ಸಿಸ್ ಮೈ ಇಂಡಿಯಾ ಚುನಾವಣೋತ್ತರ ಸಮೀಕ್ಷೆ ಈಗ ಬಹಿರಂಗ ಆಗ್ತಾ ಇದೆ ಇದೀಗ ಬಂದಿರುವಂತಹ ಮಾಹಿತಿಯನ್ನು ತಾವು ಕೂಡ ಗಮನಿಸ್ತಾ ಇದ್ರಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪ್ಲಸ್ ಒನ್ ಸಿಕ್ಸ್ಟಿ ಸಿಕ್ಸ್ ಟು ಒನ್ ನೈಂಟಿ ಫೋರ್ ಓ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಪ್ಪತ್ತೆರಡರಿಂದ ತೊಂಬತ್ತು ಸ್ಥಾನಗಳನ್ನ ಪಡಿಬಹುದು ಅಂತ ಹೇಳಲಾಗ್ತಾ ಇದೆ ಈ ಸಮೀಕ್ಷೆಯ ಪ್ರಕಾರ ಇತರರು ಇಪ್ಪತ್ತೆರಡರಿಂದ ಮೂವತ್ನಾಲ್ಕು ಸ್ಥಾನಗಳು ಲಭ್ಯವಾಗಬಹುದು ಅನ್ನೋದು ಈಗ ಬಂದಿರುವಂತಹ ಒಂದು ಲೆಕ್ಕಾಚಾರ ವೀಕ್ಷಕರೇ ಇದೀಗ ಬಂದಿರುವಂತಹ ಸಮೀಕ್ಷೆಯ ಒಂದಿಷ್ಟು ಅಂಶಗಳನ್ನ ಗಮನಿಸಬಹುದು ನೌನ ಪ್ರಕಾರ ಬಿ ಜೆ ಪಿ ಪ್ಲಸ್ ಟು ತರ್ಟಿ ಕಾಂಗ್ರೆಸ್ ಫೋರ್ಟಿ ಏಟ್ ಮತ್ತು ಅದರ್ಸ್ ಟೆನ್ ಅನ್ನುವ ಒಂದು ಸಂಖ್ಯೆಗಳನ್ನ ತೋರಿಸ್ತಾ ಇದೆ ಒಟ್ನಲ್ಲಿ ಭಾರತೀಯ ಜನತಾ ಪಕ್ಷ ಲೀಡ್ನಲ್ಲಿರೋದನ್ನ ಗಮನಿಸಬಹುದು ಮತ್ತು ಸದ್ಯದ ಒಂದು ಅಲೆಯನ್ನು ನೋಡಿದಾಗ ಎಸ್ ವೀಕ್ಷಕರ ಮಹಾರಾಷ್ಟ್ರ ನೋಡಿದ್ವಿ ಇನ್ನು ಹರಿಯಾಣ ಚುನಾವಣೋತ್ತರ ಸಮೀಕ್ಷೆ ಕೂಡ ಬಹಿರಂಗವಾಗಿದೆ ಸಮೀಕ್ಷೆಯ ಪ್ರಕಾರ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ ಜನ್ ಕಿ ಬಾತ್ ಚುನಾವಣಾ ಉತ್ತರ ಸಮೀಕ್ಷೆ ಇದೀಗ ಬಹಿರಂಗ ಆಗಿರೋ ಬಗ್ಗೆ ನಿಮ್ಮ ಟಿವಿ ಫೈಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಈಗ ನಾವು ಕೂಡ ಆಸಕ್ತಿಯಿಂದ ನೋಡ್ತಾ ಇದ್ದೇವೆ ಮಹಾರಾಷ್ಟ್ರ ಬಿಜೆಪಿ ಐವತ್ತೆರಡರಿಂದ ಅರವತ್ ಮೂರು ಅಂದ್ರೆ ಇದು ಹರಿಯಾಣದ ರಿಸಲ್ಟ್ಗಳನ್ನ ಸಮೀಕ್ಷೆ ಪ್ರಕಾರ ನೋಡ್ತಾ ಇರೋದಾದ್ರೆ ಹತ್ತೊಂಬತ್ತರಿಂದ ಹದಿನೈದು ಸ್ಥಾನಗಳು ಕಾಂಗ್ರೆಸ್ಗೆ ಲಭ್ಯವಾಗಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಇತರರು ಒಂಬತ್ತರಿಂದ ಏಳು ಸ್ಥಾನಗಳು ಲಭ್ಯವಾಗಬಹುದು ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಒಂದಿಷ್ಟು ಮಾಹಿತಿ ವೀಕ್ಷಕರೇ ಎಸ್ ಹರಿಯಾಣ ಮತ್ತು ಮಹಾರಾಷ್ಟ್ರದ ಒಂದು ವಿಧಾನಸಭಾ ಚುನಾವಣೋತ್ತರ ಸಮೀಕ್ಷೆ ಈಗ ಬಹಿರಂಗ ಆಗಿದೆ ಜನ್ ಬಾತ್ನ ಪ್ರಕಾರ ಹರಿಯಾಣದಲ್ಲಿ ಭಾರತೀಯ ಜನತಾ ಪಕ್ಷ ಐವತ್ತೆರಡರಿಂದ ಅರವತ್ತ್ಮೂರು ಸ್ಥಾನಗಳನ್ನು ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಡೀತಾ ಇರುವಂತಹ ಈ ಒಂದು ಚುನಾವಣೆಯಲ್ಲಿ ನಲವತ್ತಾರು ಮ್ಯಾಜಿಕ್ ನಂಬರ್ ಆಗಿರುತ್ತೆ ಹೀಗಾಗಿ ಅದನ್ನು ಕ್ರಾಸ್ ಮಾಡಿದೆ ಸರಳ ಬಹುಮತ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಅನ್ನುವ ಒಂದು ಅಲೆ ಈಗ ಆಗ್ತಾ ಇದೆ ಒಂದು ಟ್ರೆಂಡ್ ಹೇಳೋ ಪ್ರಕಾರ ಜನ್ ಕಿ ಬಾತ್ನ ಪ್ರಕಾರ ಒಂದು ಸಮೀಕ್ಷೆಯ ಪ್ರಕಾರ ಈ ಒಂದಿಷ್ಟು ನಂಬರ್ಸ್ಗಳನ್ನ ನಾವು ನೋಡ್ತಾ ಇದ್ದೇವೆ ಗುರುವಾರ ಫಲಿತಾಂಶ ನಿಖರವಾದ ಫಲಿತಾಂಶ ಹೊರಬೀಳಲಿದೆ ಹರಿಯಾಣದಲ್ಲಿ ಬಿ ಜೆ ಪಿ ಒಂದು ಮೇಲುಗೈಯನ್ನು ಸಾಧಿಸ್ತಾ ಇದೆ ಇನ್ನು ಕಾಂಗ್ರೆಸ್ನಲ್ಲಿ ಹತ್ತೊಂಬತ್ತರಿಂದ ಹದಿನೈದು ಸ್ಥಾನಗಳು ಲಭ್ಯವಾಗ್ಬೋದು ಇನ್ನು ಅದರ್ಸ್ ಏಳರಿಂದ ಒಂಬತ್ತು ಸ್ಥಾನಗಳನ್ನು ಅಲ್ಲಿ ಜನ್ ಕಿ ಬಾತ್ ಆ ಒಂದಿಷ್ಟು ಸಮೀಕ್ಷೆಯಲ್ಲಿ ಆ ಸಂಖ್ಯೆಯನ್ನು ನಾವು ಗಮನಿಸ್ತಾ ಇದ್ದೇವೆ ವೀಕ್ಷಕರೆ ಎಸ್ ವೀಕ್ಷಕರೆ ಬಟ್ನಲ್ಲಿ ಮಹಾರಾಷ್ಟ್ರ ಹರಿಯಾಣ ಎರಡೂ ರಾಜ್ಯಗಳಲ್ಲಿ ಒಟ್ಟಿಗೆ ವಿಧಾನಸಭಾ ಚುನಾವಣೆ ನಡೆದಿದೆ ಇವತ್ತು ಮತದಾನ ಪ್ರಕ್ರಿಯೆ ಸಂಪೂರ್ಣ ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ತಾರೀಕು ನಾಡಿದ್ದು ಗುರುವಾರ ಚುನಾವಣಾ ಫಲಿತಾಂಶ ಹೊರಬೀಳಲಿದೆ ಆದರೆ ಈಗ ಚುನಾವಣೋತ್ತರ ಸಮೀಕ್ಷೆಯ ಒಂದಿಷ್ಟು ಸಂಖ್ಯೆಗಳನ್ನು ನಂಬರ್ಸನ್ನು ನಾವು ನೋಡ್ತಾ ಇದ್ದೇವೆ ವೀಕ್ಷಕರು ಓಕೆ ವೀಕ್ಷಕರೇ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು ರೇ ಕಳೆದ ನಾನು ನಾನೇ ಫಸ್ಟ್ ರ್ಯಾಂಕ್ ಬಂದಿದ್ದೆ ಈ ಬಾರಿ ನಾನೇ ಫಸ್ಟ್ ರ್ಯಾಂಕ್ ಬಂದಿದ್ದೆ ಅನ್ನೋದು ಒಂದು ಮಾತು ಆದರೆ ಈ ಬಾರಿ ಏನು ಕ್ವಾಲಿಟಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಗುಣಮಟ್ಟದ ಬಗ್ಗೆ ನಾವು ಆಲೋಚನೆಯನ್ನು ಮಾಡಬೇಕಾಗಿದೆ ಎಸ್ ಸರ್ ಐ ವಿಲ್ ಗೋ ಟು ಗೋಮತ್ಸೂದನ್ ಎಸ್ ಗೋಮತ್ಸೂದನ್ ಈಗಾಗಲೇ ಜನ್ ಕಿ ಬಾತ್ ಮತ್ತು ಆಕ್ಸಿಸ್ ಮೈ ಇಂಡಿಯಾ ಪ್ರಕಾರ ಮಹಾರಾಷ್ಟ್ರ ಮತ್ತು ಹರಿಯಾಣ ಎರಡರಲ್ಲೂ ಕೂಡ ಭಾರತೀಯ ಜನತಾ ಪಕ್ಷವೇ ಮೇಲುಗೈ ಸಾಧಿಸ್ತಾ ಇರೋದು ಗೊತ್ತಾಗಿದೆ ಮತ್ತು ನೀವು ಕೂಡ ಈ ಮುಂಚೆ ಅದನ್ನು ನಿರೀಕ್ಷೆ ಮಾಡಿದ್ರಿ ಎಟ್ ದಿಸ್ ಮೊಮೆಂಟ್ ಓಡಿ ಸೇ ಸರ್ ನಮ್ಮ ನಿರೀಕ್ಷೆ ಟೂ ಥರ್ಡ್ಸ್ ಮೆಜಾರಿಟಿಯಿಂದ ತ್ರೀ ಫೋರ್ತ್ಸ್ ಮೆಜಾರಿಟಿ ಒಳಗಡೆ ಬರುತ್ತೆ ಎರಡೂ ರಾಜ್ಯಗಳಲ್ಲಿ ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಆಗಿತ್ತು ಇನ್ನು ನಮ್ಮ ಸ್ನೇಹಿತರು ಪ್ಯಾನೆಲ್ನಲ್ಲಿ ಕೂತಿರುವಂಥವ್ರು ಯಾವಾಗಲೂ ಯಾವಾಗ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಆಗೆಲ್ಲ ಸಮಯದಲ್ಲಿ ಒಂದು ವಿಷಯವನ್ನು ಮಾತಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಭಾವನಾತ್ಮಕ ವಿಷಯಗಳನ್ನ ಕೈಗೆತ್ತಿಕೊಂಡಿದೆ ಅಂತ ಹೇಳಿ ಅಂದರೆ ಅವರು ಭಾವನಾ ಶೂನ್ಯವಾದಂಥ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಹೇಳಿ ಅವರದೇ ಶಬ್ದದ ಇನ್ನೊಂದು ಭಾಗದಲ್ಲಿ ಭಾವನಾ ಶೂನ್ಯರು ಅವರಾಗಿದ್ದರು ಅಂತ ಹೇಳಿ ಈ ದೇಶದಲ್ಲಿ ತಂದೆ ತಾಯಿ ಭಾಷೆ ರಾಜ್ಯ ನದಿ ಪ್ರದೇಶ ಮತ್ತು ದೇಶದ ಸುರಕ್ಷೆ ಸೈನಿಕರು ಬಲಿದಾನ ದೇಶಕ್ಕೋಸರವಾಗಿ ಹೋರಾಡಿದಂಥ ಮಹಾಪುರುಷರು ಇವರು ಎಲ್ಲರೂ ಸಹ ಭಾವನಾತ್ಮಕವಾದಂತಹ ವಿಷಯಗಳೇನು ಹೇಳಿದ್ರು ಸ್ವಾಗತ ಮಾಡ್ತೇನೆ ವಿಚಾರ ಆಗಬೇಕಾಗಿರತ್ತ ನಾಗರಿಕರ ಭವಿಷ್ಯದ ಬಗ್ಗೆ ಅವರ ಅನ್ನದ ಬಗ್ಗೆ ರಾಜೀವ್ ಗಾಂಧಿ ಅವರ ಹೆಸರಿನಲ್ಲಿ ಅವರ ಹೆಸರು ಮಹಾತ್ಮ ಗಾಂಧಿ ಹೆಸರು ಅವರೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೆ ಮಾಡಿಲ್ಲ ಅಂತ ಗೋಮತ್ಸೂದನ್ ಅವರ ಇದರ ಜೊತೆಗೆ ಮತ್ತೊಂದು ಅಂಶವನ್ನು ಅವರು ಸೇರಿಸ್ತಾ ಇದ್ದಾರೆ ನೀವು ಹೇಳ್ತಾ ಇರೋ ವಿಚಾರದ ಜೊತೆಗೆ ಮೂಲ ನಾಗರಿಕರನ್ನ ಜನಸಾಮಾನ್ಯರನ್ನ ಯಾಕ್ ಮರಿತೀರಿ ಅವರ ಮೂಲಭೂತ ಅವಶ್ಯಕತೆಗಳಿಗೆ ಯಾಕ್ ಬೆಲೆ ಕೊಡಲ್ಲ ಅನ್ನೋದು ಅವರ ಒಂದು ಆರೋಪ ಮತ್ತು ಅಭಿಪ್ರಾಯ ಅಲ್ಲ ಅವರಲ್ಲ ನಾವು ಆ ರೀತಿ ಗಮನ ಕೊಡದೇ ಹೋಗಿದ್ರೆ ನಿಮ್ಮ ಬಾಯಲ್ಲಿ ಬರಲಿಲ್ಲ ಅಂತ ನೀವು ಅದಾದ್ರು ಹೇಳ್ಬೇಕಾಯ್ತು ಮಹಾರಾಷ್ಟ್ರದ ಹೇಳ್ಕೊಳ್ಳಿ ಆದ್ರೆ ನಾನು ಹೇಳ್ತಾಿರೋದಲ್ಲ ಅಲ್ಲಲ್ಲ ನಿಮ್ಮ ಪಕ್ಷದ ಸಿದ್ಧಾಂತದಲ್ಲಿ ನಾಗರಿಕರನ್ನ ಕಡೆಗಣಿಸಿದಿರಿ ಕೊಡಬೇಕಲ್ಲ ಸರ್ ನಾನು ಪಕ್ಷದ ಪರವಾಗಿ ಪ್ರತಿಕ್ರಿಯೆ ಕೊಡದೆ ಆದರೆ ನಾಗರಾಜ್ ಯಾದವ್ ಹೇಳಿದ್ರಲ್ಲ ಮದು ಪಾಕೆಟ್ ಮಾಡ್ಕೊಂಡ ಅಂತ ಆಗಬರ್ದಲ್ವಾ ಓನ್ ಕ್ಲಿಯರ್ यस यस ಗೋ ಅಡ್ please यस yes, yes, ಅಲ್ಲಿಯ ಎಲ್ಲ ಸಂಗತಿಗಳನ್ನ ಭಾರತೀಯ ಜನತಾ ಪಾರ್ಟಿ ನಾವು ಅದನ್ನ ಅಡ್ರೆಸ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಒಂದು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಟ್ಟಿದ್ದೇವೆ ಜನಪರ ಆಡಳಿತವನ್ನು ಕೊಟ್ಟಿದ್ದೇವೆ ಹಿಂದಿನವರು ಮಾಡದಂತಹ ಎಲ್ಲ ಕಸ ಗುಡಿಸುವನ್ನ ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಭಾರತ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡು ಬಂದಿದೆ ಈ ಕಾರಣಕ್ಕೋಸ್ಕರವಾಗಿ ಜನ ನಮ್ಮನ್ನು ಎರಡನೇ ಬಾರಿಗೆ ಆಯ್ಕೆ ಮಾಡ್ತಾ ಇದ್ದಾರೆ ಅಲ್ಲಿ ಫಡ್ನವೀಸ್ ಇರ್ಬೋದು ಅಥವಾ ಖಟ್ಟರ್ ಇರಬಹುದು ಅವರ ಮೇಲೆ ಯಾವುದೇ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅದನ್ನ ದಯಮಾಡಿ ಇವ್ರು ಯಾಕೆ ಪರಿಗಣಿಸೋದಿಲ್ಲ ಸರ್ ಇಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವ ಯಶಸ್ವಿಯಾಗಿದ್ದೀರಿ ಅನ್ನುವ ಒಂದು ಅಭಿಪ್ರಾಯಗಳನ್ನ ನೀವು ವ್ಯಕ್ತಪಡಿಸ್ತಾ ಇದ್ದೀರಿ ಭಾರತ ಕೆಲಸ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷದ ಮಂತ್ರಿಗಳು ರಾಜೀನಾಮೆ ಕೊಡಬೇಕಾದ್ದು ಜೈಲಿಗೆ ಹೋಗಬೇಕಾದಂತದ್ದು ರಾಜೀನಾಮೆ ಕೊಟ್ಟಿರುವಂತದ್ದು ಅವ್ರು ಏನೇನ್ ಮಾಡಿದ್ದಾರೆ ಆಮ್ ಆದ್ಮಿ ಪಾರ್ಟಿ ಗೊತ್ತಿಲ್ಲ

ರವಿಕೃಷ್ಣ ರೆಡ್ಡಿ ಫಡ್ನವೀಸ್ ಸರ್ಕಾರದ ಮೇಲೆ ಯಾವುದೇ ಏನೋ ಆರೋಪ ಇಲ್ಲ ಆರೋಪ ಅಂತ ಆದ್ರೆ ಆದರೆ ಅದೇ ಅಜಿತ್ ಪವಾರ್ ಅವರ ಮೇಲೆ ಎಪ್ಪತ್ತು ಸಾವಿರ ಕೋಟಿ ಅವರು ಲೂಟಿ ಹೊಡಿದ್ದಾರೆ ಅಂತ ಸುಮಾರು ಹತ್ತು ವರ್ಷದಿಂದ ಆರೋಪ ಇದೆ ನೀರಾವರಿ ಯೋಜನೆಗಳಲ್ಲಿ ಅದನ್ನ ಯಾಕೆ ಇನ್ವೆಸ್ಟಿಗೇಟ್ ಮಾಡ್ಸಿಲ್ಲ ಅವರಿಗೆ ಅಟ್ರೆಸ್ ಮಾಡ್ತಾ ಇಲ್ಲ ಅದು ಮಾಡಿಲ್ಲ ಇವರು ಐದು ವರ್ಷ ಅಧಿಕಾರದಲ್ಲಿದ್ದು ಒಂದು ಚೂರು ಅದರ ಮೇಲೆ ಆಕ್ಷನ್ ತಗೊಂಡಿಲ್ಲ ಯಾಕೆ ತಗೊಂಡಿಲ್ಲ ಇವರು ಅಂದ್ರೆ ಏನೋ ಒಳಗಿಂದ ಒಳಗೆ ನಡೆದಿದ್ಯಾ ಅನ್ನೋ ಅನುಮಾನ ಜನಗಳಿಗೆ ಬರುತ್ತೆ ಸೊ ನೀವು ನೀವೇ ಭ್ರಷ್ಟಾಚಾರ ಮಾಡ್ಬೇಕಾಗಿಲ್ಲ ನೀವು ಭ್ರಷ್ಟಾಚಾರ ಮಾಡದವ್ರನ್ನೂ ಹಿಡಿಬೇಕು ಅವಾಗಲೇ ಇನ್ನು ರಾಜ್ಯಕ್ಕೆ ಒಳ್ಳೇದಾಗ್ತಕ್ಕಂಥದ್ದು ಅದನ್ನ ಹಾಗೆ ಬಿಟ್ಬಿಟ್ಟಿದ್ರೆ ನೀವು ಹಾಗೆ ಬಿಟ್ಟು ಬಿಟ್ಟಿರೋದಾದ್ರೆ ಅದಕ್ಕೆ ಕಾರಣ ಏನು ಅದು ಕೂಡ ಗೋಮಧುಸೂದನ್ ಅವರು ಹೇಳಬೇಕು ಉತ್ತರ ಹೇಳಬೇಕಾಗತ್ತೆ ಮುಂದಿನ ಹಂತದಲ್ಲಿ ಅವರಿಂದ ಉತ್ತರವನ್ನ ನಿರೀಕ್ಷೆ ಮಾಡ್ತೇನೆ ರವಿಕೃಷ್ಣ ರೆಡ್ಡಿ ರಾಜಕಾರಣ ಮಾಡ್ತಾ ಇದಾರೆ ಹಿಡೀಲಿಲ್ಲ ಅಂದ್ರೆ ಜೊತೆ ಶಾಮೀಲಾಗಿದ್ದಾರೆ ಹಿಡಿಲಿಲ್ಲ ಸ್ವಾಮಿ ಏನ್ ಮಾಡ್ತಾ ಇದ್ರಿ ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು ಕಳೆದ ಐದು ವರ್ಷದಲ್ಲಿ ನೀವು ಅಧಿಕಾರದಲ್ಲಿ ಅಧಿಕಾರದಲ್ಲಿರುತ್ತೆ ಭ್ರಷ್ಟಾಚಾರ ಅಲ್ಲ ಪಾಲಿಸಿ ಲೂಟಿ ತರ ಲೋಟಿ ಮಾಡಿದ್ದಾರೆ ಭ್ರಷ್ಟಾಚಾರಗಳಾಗಿದೆ ಅದ್ರ ಬಗ್ಗೆ ಮಾತಾಡಿ ನೀವು ಎಲ್ಲ ಎಲ್ಲ ವಿಚಾರಗಳಲ್ಲಿ ಬರಬಹುದ ಹಾಗೆ ವ್ಯಾಖ್ಯಾನಗಳು ಕೂಡ ವಿಭಿನ್ನವಾಗಿ ಆಗಿರ್ತವೆ ಆದ್ರೆ ಜನರಿಗೆ ಮೂಲಭೂತವಾಗಿ ಏನ್ ಬೇಕು ಅದು ಸಿಗುವ ನಿಟ್ಟಿನಲ್ಲಿ ನೀವೇನಾದ್ರೂ ಕಾರ್ಯಪ್ರವೃತ್ತರಾಗಿದ್ದೀರಾ ಅಂತ ಎಲ್ರು ಪ್ರಶ್ನೆ ಮಾಡ್ಬೇಕಾಗತ್ತೆ ರವಿಕೃಷ್ಣ ರೆಡ್ಡಿ ಅವರಿಂದ ಅದರಿಂದ ನಾನು ಉತ್ತರವನ್ನು ಪಡಿತೇನೆ ನಿಮ್ಮಿಂದ ಮಾಹಿತಿನ ಪಡಿತೇನೆ ಎಸ್ ಅದಕ್ಕಿಂತ ಮುಂಚೆ ನಡ್ಸಕ್ಕೆ ಅನದರ್ ಶಾರ್ಟ್ ಬೇಕು ವೆಲ್ಕಮ್ ಬ್ಯಾಕ್ ವೀಕ್ಷಕರೆ ಮಹಾ ಸಮರದಲ್ಲಿ ಖಂಡಿತವಾಗ್ಲು ಯುದ್ಧ ಆಗ್ತಾ ಇದೆ ಯುದ್ಧ ಯಾವ್ದ್ರ ನಡುವೆ ಆಗ್ಬೇಕು ಗಳ ಮೇಲೆ ಆಗಬೇಕು ಒಬ್ಬ ನಾಗರಿಕನ ಉದ್ದೇಶ ಏನು ಇಲ್ಲಿ ಒಬ್ಬ ಮನುಷ್ಯ ಸಂಘ ಜೀವಿ ಅಂತ ಹೇಳ್ತೀವಿ ಆದರೆ ಅವ್ರನ್ನ ಮಂಗನ ಮಾಡಿ ನಾವೇನೇನೋ ಹೊರಟಿದೀವ ಕೇವಲ ಸ್ವಾರ್ಥ ರಾಜಕಾರಣ ತಾಂಡವವಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕಾಗಿದೆ ಹಾಗಾಗಿ ಅಲ್ಲಿ ನಡೀತಾ ಇರುವಂಥ ಚುನಾವಣೆ ಕೂಡ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ರಾಜ್ಯಕ್ಕೆ ಯಾವ ರೀತಿ ನಾವು ಪರೀಕ್ಷೆ ಮಾಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ರಹದಾರಿ ಅಂತ ನಾನು ಭಾವಿಸ್ತೇನೆ ಎಸ್ ಈಗಾಗಲೇ ಭ್ರಷ್ಟಾಚಾರ ಮತ್ತು ಸ್ವಚ್ಛ ಭಾರತದ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದ್ದವು ಈಗ ಭ್ರಷ್ಟಾಚಾರ ಸ್ವಚ್ಛ ಭಾರತ ಅಂತ ಬಂದಾಗ ನೀವು ಕೂಡ ಏನು ಲಂಚಮುಕ್ತ ನಿರ್ಮಾಣ ವೇದಿಕೆ ಕೂಡ ಲಂಚಮುಕ್ತ ಕರ್ನಾಟಕ ಅದರಲ್ಲಿ ಒಬ್ಬ ಪ್ರೆಸಿಡೆಂಟ್ ಕೂಡ ಹೌದು ಅದನ್ನು ಗಂಭೀರವಾಗಿ ತೆಗೆದುಕೊಂಡು ನಿಮಗೆ ಆಳ ಆಗಲ ಎಲ್ಲವನ್ನೂ ಕೂಡ ನೋಡಿ ಮಾತನಾಡ್ತಾ ಇದ್ದಾರೆ ಹೀಗಾಗಿ ಭ್ರಷ್ಟಾಚಾರ ಅಂತ ಬಂದಾಗ ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ ಅದನ್ನು ಸರಿದೂಡಿಸುವ ನಿಟ್ಟಿನಲ್ಲಿ ನಮ್ಮ ರಾಜಕೀಯ ಪಕ್ಷಗಳು ಎಷ್ಟು ನಿರತವಾಗಿದ್ದಾವೆ ಅವ್ರು ಹೇಳೋ ಮಾತುಗಳು ಎಷ್ಟು ಸತ್ಯಕ್ಕೆ ಹತ್ತಿರ ಆಗಿದೆ ಅಂತ ತಾವು ಭಾವಿಸ್ತೀರಿ ಆಗಲೇ ಒಂದು ವಿಚಾರ ಹೇಳಿದರು ಯಾರು ಯಾದವ್ ಒಂದು ಭಾವನಾತ್ಮಕ ವಿಚಾರ ವಿಚಾರನೆಗಳೂ ಸಹ ಮನುಷ್ಯನಿಗೆ ಅಗತ್ಯನೇ ಕೇವಲ ಹೊಟ್ಟೆ ತುಂಬದು ಮಾತ್ರಕ್ಕೆ ಅವನು ಸಾಕಾಗುತ್ತೆ ಅಂತ ಭಾವನೆ ಅದು ಅವನಿಗೂ ಒಂದು ಗೌರವ ಘನತೆ ಸ್ವಾಭಿಮಾನ ಇರುತ್ತೆ ಆ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಎಷ್ಟೇ ದುಡ್ಡಿದ್ರು ಅದು ಅಯ್ಯೋ ಇದು ಸಾಕಾಗೋದಿಲ್ಲ ಹಾಗಾಗಿ ಸೊ ಹಾಗಾಗಿ ಅದನ್ನು ಮುಖ್ಯವಾಗಿ ಇಶ್ಯೂ ಇರುತ್ತೆ ಅದಕ್ಕೆ ಧಕ್ಕೆ ಬಂದಾಗ ಅದನ್ನ ಪೊಲಿಟಿಸೈಸ್ ಮಾಡೋದು ತಪ್ಪೇನೂ ಅಲ್ಲ ಅದ್ರ ಮೇಲೆನೆ ಹಲವಾರು ದೇಶಗಳು ಎದ್ದಿವೆ ದೇಶಗಳು ಬಿದ್ದಿವೆ ಹಾಗಾಗಿ ಆದರೆ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಒಂದು ರೀತಿಯ ಸಂಕುಚಿತ ದೃಷ್ಟಿಕೋನದ ರಾಜಕೀಯ ಪಕ್ಷಗಳು ಚುನಾವಣೆಯಲ್ಲಿ ಯಾವ ವಿಚಾರಗಳನ್ನು ಪ್ರಮುಖವಾಗಿ ಅನಗತ್ಯವಾದ ವಿಚಾರಗಳನ್ನ ತಗೊಂಡು ಪ್ರಮುಖವಾದ ವಿಚಾರಗಳನ್ನ ಬಿಡ್ತಾ ಇದ್ದಾರೆ ಈಗ ನೀವು ಭ್ರಷ್ಟಾಚಾರ ಅಂದ್ರಿ ಆಮೇಲೆ ನಾನು ನೋಡೋ ಹಾಗೆ ಈಗ ಮಹಾರಾಷ್ಟ್ರದ ವಿಚಾರಕ್ಕೆ ಮತ್ತು ಹರ್ಯಾಣದ ವಿಚಾರಕ್ಕೆ ನೋಡೋದಾದ್ರೆ ರೈತರ ಸಂಕಷ್ಟ ಬಹಳ ಗಂಭೀರವಾಗಿದೆ ಅದರ ಜೊತೆ ಅದ್ರ ಜೊತೆಗೆ ಆರ್ಥಿಕ ಹಿಂಜರಿತ ಇಡೀ ದೇಶದಲ್ಲಿ ಇವತ್ತು ಬಹುತೇಕವಾಗಿ ಒಂದು ನಾವಂತೂ ಬಿಜೆಪಿಯವ್ರು ಏನೇ ಹೇಳಿ ಆರ್ಥಿಕ ಹಿಂಜರಿತ ಬಹಳ ದೃಗ್ಗೋಚರವಾಗಿ ಕಾಣಿಸ್ತಾ ಇದೆ ಮೂರನೇದಾಗಿ ನಿರುದ್ಯೋಗ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮದೇ ರಾಜ್ಯದಲ್ಲಿ ಎರಡೂವರೆ ಲಕ್ಷ ಎಸ್ ಡಿ ಎಫ್ ಡಿ ಎಗಳಿಗೆ ಹದಿನೆಂಟು ಲಕ್ಷ ಜನ ಪರೀಕ್ಷೆ ತಗೊಳ್ತಾರೆ ಪದವೀಧರ ಯುವಕರುಗಳು ಹೀಗೆ ಹೀಗೆಲ್ಲ ಇರುವಾಗ ಇನ್ನು ಭ್ರಷ್ಟಾಚಾರದ ವಿಚಾರಕ್ಕೆ ಕೇಳಿದ್ರಿ ಭ್ರಷ್ಟಾಚಾರದಿಂದ ಅತಿ ದಾರುಣವಾಗಿ ಸಮಸ್ಯೆಗೆ ಈಡಾಗುವವರು ಯಾರು ಅಂದರೆ ದುರ್ಬಲರು ಅದರಲ್ಲೂ ಬಡವರು ಯಾಕೆಂದರೆ ಅವರಿಗೆ ಬೇಕಾಗಿರೋದು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು ಇನ್ಕಮ್ ಸರ್ಟಿಫಿಕೇಟ್ ಇರ್ಬೋದು ರೇಷನ್ ಕಾರ್ಡ್ ಇರ್ಬೋದು ಸರ್ಕಾರದ ಸವಲತ್ತು ಸೌಲಭ್ಯಗಳು ಯಾರಿಗೆ ಬೇಕಾಗಿದೆ ನಾರಾಜ್ ಆದವ್ರಿಗೆ ಬೇಕಾಗಿದೆ ಇಲ್ಲ ಪಾಪ ದಿವಸಕ್ಕೆ ನಮ್ಮ ಮುನ್ನೂರು ನೂರು ನಾನೂರು ರೂಪಾಯಿ ಕೂಡ ದುಡಿಲಿಲ್ಲ ಅರದವನಿಗೆ ಬೇಕಾಗಿದೆ ಅದು ಆದರೆ ಅವನು ಸರ್ಕಾರದ ಕಚೇರಿಗೆ ಹೋದಾಗ ಅಲ್ಲಿ ಆತನಿಗೆ ನಾಲ್ಕೈದು ದಿವಸ ಅಲಿಸಿ ಆವಾಗಲೂ ಕೊಡಲಿಲ್ಲ ಅವನಿಂದ ಲಂಚ ಅಪೇಕ್ಷೆ ಮಾಡ್ತಾರೆ ಅಂದರೆ ನೇರ ಸಂತ್ರಸ್ತ ಆತ ಎರಡನೇದಾಗಿ ನೀವು ಐದುನೂರು ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ ಅದನ್ನು ಸಾವಿರದ ಐನೂರು ಎರಡು ಸಾವಿರಕ್ಕೆ ಏರಿಸ್ಕೊಂಡು ಆ ಎರಡು ಸಾವಿರ ರೂಪಾಯಿ ಸರ್ಕಾರದ ದುಡ್ಡನ್ನೇ ನೀವು ಲೂಟಿ ಹೊಡೆದಾಗ ಅದ್ರದ್ದು ನೇರ ಸಂತ್ರಸ್ತರು ಯಾರು ರಾಜಕ ಯಾರು ಬಡವರು ಹೀಗಾಗಿ ಈ ಹಿನ್ನೆಲೆಯಲ್ಲಿ ಏನಾಗಬೇಕು ಒಂದು ಪ್ರಜಾಸತ್ತಾತ್ಮಕವಾದ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಗಳನ್ನ ಕಟ್ಟಬೇಕು ಉದಾಹರಣೆಗೆ ಲೋಕಾಯುಕ್ತ ಲೋಕ್ಪಾಲ್ ಈಗ ಮಹಾರಾಷ್ಟ್ರದಲ್ಲಿ ಲೋಕಾಯುಕ್ತ ಎಷ್ಟಿದೆ ಹರಿಯಾಣದಲ್ಲಿ ಎಷ್ಟಿದೆ ನಮಗೂ ಗೊತ್ತಿಲ್ಲ ಕರ್ನಾಟಕದಲ್ಲಿದ್ದಂತ ಒಂದು ಬಲಿಷ್ಠವಾದ ಲೋಕಾಯುಕ್ತ ಮಾನ್ಯ ಸಿದ್ದರಾಮಯ್ಯವರು ಭ್ರಷ್ಟಾಚಾರ ಕೃಪಾಪೋಷಿತ ಮಂಡಳಿ ಅಧ್ಯಕ್ಷರಾಗಿದ್ದಂತ ಸಿದ್ದರಾಮಯ್ಯ ಅವರು ಅದನ್ನ ಒಡೆದು ನಾಶ ಮಾಡಿ ದಯವಿಟ್ಟು ನೀವು ಮಾಡಿ 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 ಸರ್ ಆದ್ರೆ ಮಾತಾಡೀಟ್ ತದನಂತರ ಇದನ್ನ ನಾಶ ಮಾಡಿ ಅನ್ನುವಂತಹ ನೇರ ಮುಖ್ಯಮಂತ್ರಿ ಆವತ್ತಿನ ಮುಖ್ಯಮಂತ್ರಿಯ ನೇರ ಅಧೀನದಲ್ಲಿರುವಂತಹ ಒಂದು ಹಲ್ಲಿಲ್ಲದ ಒಂದು ಸರ್ಪವನ್ನ ಸೃಷ್ಟಿ ಮಾಡಿದ್ದಾರೆ ಇವತ್ತು ಲೋಕಾಯುಕ್ತಕ್ಕೆ ಇವತ್ತಿರುವಂತಹ ಲೋಕಾಯುಕ್ತ ವಿಶ್ವನಾಥ್ ಶೆಟ್ಟಿ ಅವರ ಬಗ್ಗೆ ನಮಗೆ ತೀವ್ರವಾದ ಸಮಾಧಾನ ಇದೆ ಅವ್ರು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಅನರ್ಹರಾಗಿದ್ದಾರೆ ಅವರು ಅದನ್ನು ನಿಭಾಯಿಸೋದಕ್ಕೆ ಅಂತ ಯಾಕಂದ್ರೆ ನಾನು ಒಬ್ಬ ರಾಜಕಾರಣಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಅಧ್ಯಕ್ಷ ಜನರಿಗೆ ಸತ್ಯವನ್ನ ನೇರವಾಗಿ ಹೇಳುವಂತಹ ಒಂದು ಪರಂಪರೆಯಿಂದ ಬಂದವನು ನಾನು ಮಹಾತ್ಮ ಗಾಂಧಿಯ ಆದರ್ಶದಲ್ಲಿ ನಡೀತಿರೋನು ನಾವು ಜನರಿಗೆ ಸತ್ಯ ಹೇಳೋದಿಕ್ಕೆ ನಾನು ಭಯ ಪಡೋದಿಲ್ಲ ನೀವು ಎಷ್ಟೇ ಭ್ರಷ್ಟರಾಗಿರಿ ಎಷ್ಟೇ ದುಷ್ಟರಾಗಿರಿ ಎಷ್ಟೇ ಕದಿಮರಾಗಿರಿ ಸೈದ್ಧಾಂತಿಕವಾಗಿ ಬಿಜೆಪಿಯ ವಿರೋಧಿಗಳಾಗಿದ್ರೂ ಪರವಾಗಿಲ್ಲ ನೀವು ಅಪರಾಧಿ ಆಗಿದ್ರು ಪರವಾಗಿಲ್ಲ ಬಿಜೆಪಿಗೆ ಬಂದ ತಕ್ಷಣ ನೀವು ಪರಮ ದೇಶಭಕ್ತರಾಗಿ ಗಂಗೆಯಲ್ಲಿ ಪಾವನರಾಗ್ಬಿಡ್ತೀರ ಅದು ಬಿಜೆಪಿಯ ವಾದ ಇಟ್ ಪಾಸಿಬಲ್ ಅನ್ನೋ ಹಾಗಾಗಿ ಇವರು ಗೋಮುಧುಸೂದನ್ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ದಾರೆ ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಿದ್ದಾರೆ ಅವರು ಏನು ಭ್ರಷ್ಟಾಚಾರ ಕರ್ನಾಟಕ ಯಾವ ಕರ್ನಾಟಕದಲ್ಲಿ ಒಂದು ಸಂದರ್ಭದಲ್ಲಿ ಇದೇ ನಿಮ್ಮ ಕಚೇರಿಯ ಪಕ್ಕದಲ್ಲಿರುವಂಥ ವಿಧಾನಸೌಧದಲ್ಲಿ ಎರಡು ಕೋಟಿ ರೂಪಾಯಿ ದುಡ್ಡು ಸಿಕ್ತು ಸ್ವಾಮಿ ಯಾರ್ದು ಅಂತ ಎಲ್ರಿಗೂ ಗೊತ್ತಿದೆ ಕಾಂಗ್ರೆಸ್ನವರು ಅದನ್ನು ಎಲ್ಲೆಲ್ಲಿ ಡೀಲ್ ಮಾಡ್ಕೊಂಡ್ರೋ ಗೊತ್ತಿಲ್ಲ ಪರಮೇಶ್ವರ್ ಅವರು ಸಿದ್ದರಾಮಯ್ಯ ಅವರು ಮುಚ್ಚಾಕ್ಬಿಟ್ರು ಆ ದುಡ್ಡು ಯಾರ್ದು ಅನ್ನೋದನ್ನು ಬಿ ಜೆ ಅವರು ಇವತ್ತು ಹೇಳ್ತಾ ಇಲ್ಲ ಏನು ಯಾವ ತರಹದ ನಾಟಕ ಆಡ್ತಾ ಇದ್ದೀರಾ ನೀವು ಭ್ರಷ್ಟಾಚಾರ ರಹಿತವಾದ ಆಡಳಿತ ಜನರಿಗೆ ಬೇಕಾಗಿರುವಂತಹ ಒಂದು ವಿಚಾರದ ಬಗ್ಗೆ ನೀವು ಚುನಾವಣೆಗಳನ್ನ ಮಾಡಿದೆ ಈ ಥರಕ್ಕೆ ನಿಮ್ಮ ವೈಫಲ್ಯಗಳನ್ನು ಮುಚ್ಚಾಕೊಳ್ಳೋದಕ್ಕೆ ಭಾವನಾತ್ಮಕ ವಿಚಾರಗಳನ್ನ ತಗೊಳ್ಳುವಂತಹದ್ದು ಘನತೆಯನ್ನು ಹೆಚ್ಚಿಸುವಂತಹ ವಿಚಾರಗಳಿಗಲ್ಲ ಹಾಗಾಗಿ ಇಂತಹ ವಿಚಾರಗಳಿಗೆ ಇವತ್ತು ಚುನಾವಣೆ ನಡೀತಾ ಇದೆ ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಭಾವನಾತ್ಮಕ ವಿಚಾರಕ್ಕೆ ಒಂದು ಅವೈಚಾರಿಕ ಅವೈಜ್ಞಾನಿಕ ನೆಲೆಯಿಂದ ಯೋಚನೆ ಮಾಡುವಂಥ ಜನಕ್ಕೆ ಇವತ್ತು ಇವೆಲ್ಲವೂ ಇಷ್ಟವಾಗ್ತಾ ಇದೆ ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕ್ಕೊಂಡು ಸ್ವಯಂಕೃತ ಅಪರಾಧ ಜನ ಮಾಡ್ತಾ ಇದ್ದಾರೆ ಜನ ಸರಿ ಇಲ್ಲ ಅಂತ ಹೇಳೋದಕ್ಕೆ ಕೆಲವು ರಾಜಕೀಯ ಪಕ್ಷಗಳಿಗೆ ಕಷ್ಟ ಆಗಬಹುದು ಆದರೆ ಜನರು ಈ ತಪ್ಪಿನಲ್ಲಿ ಇನ್ ಡೆಮಾಕ್ರಸಿ ಪೀಪಲ್ ಡಿಸರ್ವ್ ಗೆಟ್ ದ ಲೀಡರ್ಸ್ ದೇ ಡಿಸರ್ವ್ ಅಂತ ಒಂದು ಮಾತಿದೆ ಇನ್ನೇ ಡೆಮಾಕ್ರಸಿ ಪೀಪಲ್ ಗೆಟ್ ದ ಗವರ್ಮೆಂಟ್ ದೇ ಡಿಸರ್ವ್ ಅಂತ ಹಾಗಾಗಿ ಇವತ್ತು ನಾವು ಇಷ್ಟೆಲ್ಲ ತಪ್ಪುಗಳು ಅಕ್ರಮಗಳು ಅನ್ಯಾಯಗಳು ಅವ್ಯವಸ್ಥೆ ಇದೆ ಅಂದರೆ ಯಾರು ಹೊಣೆ ರಾಜಕೀಯ ಪಕ್ಷಗಳು ಅಷ್ಟೇ ಅಲ್ಲ ಆ ರಾಜಕೀಯ ನಾಯಕರುಗಳನ್ನ ಸೃಷ್ಟಿ ಮಾಡಿರುವಂತಹ ನಾವು ಹೊಣೆ ಹಾಗಾಗಿ ನಾವು ಯಾರು ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೋ ಅದಕ್ಕೆ ಅವರೇ ಹೊಣೆ ಅವರೇ ಅವರ ಭವಿಷ್ಯದ ನಿರ್ಮಾತೃ ಅಂತ ಧನ್ಯವಾದಗಳು ನಮ್ಮ ನಾಗರಾಜ್ ಆದವ್ ಮಧ್ಯದಲ್ಲಿ ಅಷ್ಟಕ್ಕೆ ನಿಲ್ಲಿಸಿದ್ದಕ್ಕೆ ಈಗ ಅವ್ರು ಮಾತಾಡಬಹುದು ಅಥವಾ ಓಕೆ ತುಂಬ ನೀವು ವಿಸ್ತೃತವಾಗಿ ಆ್ಯಕ್ಚುಲಿ ನೀವು ವಿಚಾರಗಳ ಕುರಿತು ನಾವು ಮಾತನಾಡಬೇಕಾಗಿದೆ ಚರ್ಚೆಯನ್ನು ಮಾಡಬೇಕಾಗಿದೆ ಆಮೇಲೆ ಅಷ್ಟು ಅವರ ಮಾತಿನಲ್ಲಿ ಆ ಒಂದು ಆರೋಗ್ಯಕರ ಸಾತ್ವಿಕ ಆಕ್ರೋಶ ಕಾಣಿಸ್ತಾ ಇತ್ತು ಅದು ಎಲ್ಲ ರಾಜಕಾರಣಿಗಳಲ್ಲೂ ಇರಬೇಕು ಅಂತ ಜನ ಅಪೇಕ್ಷೆ ಪಡ್ತಾರೆ ಅಂತ ನಾನು ಭಾವಿಸ್ತೇನೆ ಎಸ್ ಈಗ ಗೋಮಸೂದನ್ ಅವ್ರನ್ನ ಕೇಳ್ತೇನೆ ನಾನು ಗೋಮಸೂದನ್ ಅವರು ಈಗ ನಾವು ಬಹಳ ಮಾತನಾಡ್ತೀವಿ ಪುಂಖಾನುಪುಂಖವಾಗಿ ಭ್ರಷ್ಟಾಚಾರ ಸ್ವಚ್ಛ ಭಾರತದ ಬಗ್ಗೆ ಆದರೆ ನೀವೇನ್ರಿ ಮಾಡ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷದವರು ಅನ್ನುವ ಮರು ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದ್ದಾರೆ ರೆಡ್ಡಿ ಅವರು ಎಸ್ ಎಸ್ ಸಂಪರ್ಕ ಸಾಧ್ಯ ಆಗ್ತಾಯಿಲ್ಲ ಮತ್ತೊಮ್ಮೆ ಅವರನ್ನು ಸಂಪರ್ಕ ಮಾಡೋಣ ಆದರೆ ಸಾಮಾನ್ಯವಾಗಿ ಈಗ ಮೊನ್ನೆ ಮಹದಾಯಿ ವಿಚಾರಕ್ಕೆ ಕುರಿತಂತೆ ಅಲ್ಲಿಯ ಜನರು ಎಷ್ಟು ಹತ್ತು ಕರೆದ್ರು ಕೂಗಿದ್ರು ಯಾವುದು ಕೇಳಿಸ್ತಾರಲ್ಲ ಅವಾಗ ಜಾಣ ಕುರುಡುತನ ಕೂಡ ನೆನಪಾಯ್ತು ಮೋಸ್ಟ್ಲಿ ಇಲ್ಲಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಹ್ ಬಹುಶಃ ತದನಂತರದಲ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡೋಣ ಅಲ್ಲಿವರೆಗೂ ನಾಗರಾಜ್ ಯಾದವರು ಕೂಡ ಯಾವ ಪಕ್ಷ ಅಬ್ಸಲ್ಯೂಟ್ಲಿ ಅಂದ್ರೆ ನಾವು ಫಸ್ಟ್ ಅಫ್ಕೋರ್ಸ್ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಯ ಒಂದು ಚುನಾವಣೋತ್ತರ ಸಮೀಕ್ಷೆ ಈ ರೀತಿ ನಂಬರ್ ತೋರಿಸ್ತಾ ಇದೆ ಆದ್ರೆ ಅಲ್ಲ ಒನ್ ಮಿನಿಟ್ ಯು ನಾಟ್ ಲೇಸ್ನಿಂಗ್ ಒಂದು ಒನ್ ನಿಮಿಷ ಈಗ ಸದ್ಯಕ್ಕೆ ಇಲ್ಲೇನಾಗ್ತಾ ಇದೆ ಯಾಕಂತ ಹೇಳಿದ್ರೆ ಸ್ಪಂದಿಸುವ ಭಾವನೆ ಇಲ್ದಂತವ್ರಿಗೆ ನಾವು ಬೇರೆ ಚುನಾವಣಾ ಫಲಿತಾಂಶ ಕೊಟ್ರೇನು ಬಿಟ್ರೇನು ಅನ್ನೋ ಒಂದು ಮನಸ್ಥಿತಿ ಜನರಿಗೆ ಬರತ್ರಿ ನೀವು ಕೇಳಿಸ್ಕೊಂಡ್ತಾ ತಾವು ಅಲ್ಲ ನಾನು ಹೇಳಾಯ್ತು ಪ್ಲೀಸ್ ಪ್ಲೀಸ್ ನಮ್ಮ ಕೃಷ್ಣ ರೆಡ್ಿಯವರ ಸ್ನೇಹಿತರು ಮಾತಾಡತಾ ಹೇಳಿದ್ರು ಕಾಂಗ್ರೆಸ್ ಬಗ್ಗೆ ಆಪಾದನೆ ಮಾಡಿದ್ರು ಸಿದ್ಧರಾಮಣ್ಣ ಅವರು ಅದು ನಾನು ಹೇಳ್ತಾ ಇದೀನಿ ಈ ದೇಶದ ಪ್ರಧಾನ ಆಗಿರತಕ್ಕಂತ ನರೇಂದ್ರ ಮೋದಿ ಅವರು ಮೂರು ಬಾರಿ ಮುಖ್ಯಮಂತ್ರಿ ಆದಾಗ ಲೋಕಾಯುಕ್ತನ ಏನು ಮಾಡಿದ್ರು ಗುಜರಾತ್ ನೀವು ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಎಲ್ಲರನ್ನ ಟೀಕೆ ಟಿಪ್ಪಣಿ ಮಾಡಬೇಕಾದ್ರೆ ಒಂದು ಪಕ್ಷ ಒಂದು ನಿಮಿಷ ಮುಗಿಸ್ತೇನೆ ಒಂದು ನಿಮಿಷ ಒಂದೇ ಪಕ್ಷವನ್ನ ಒಂದೇ ನಾಯಕನ ಗುರಿ ಇಟ್ಕೊಂಡು ಮಾತಾಡೋದ್ರೆ ಯು ಮೈಂಡ್ ಅಂತಕ ಮಾತಾಡಬೇಕು ಅಲ್ಲ ನೀವು ಸಿದ್ದರಾಮಯ್ಯ ಪಕ್ಷ ವಿരുദ്ധವಾಗಿ ಟಾಕ್ ಯು ಪ್ರೈಮ್ ಮಿನಿಸ್ಟರ್

ಆ ವಿಚಾರನ ಹೇಳ್ತಾ ಇದ್ದೀನಿ ಯಾವುದೇ ರಾಜಕೀಯ ಪಕ್ಷ ಆಗಲಿ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗಬಾರ್ದು ಸಾಧ್ಯ ಆಗಬಾರ್ದು ಅಂತಕ್ಕಂಥ ವಿಚಾರ ಹೇಳ್ತೀನಿ ಈ ಜನ ಜನತಂತ್ರ ವ್ಯವಸ್ಥೆ ಉಳಿಬೇಕಾದ್ರೆ ಭ್ರಷ್ಟಾಚಾರದ ಹೋರಾಟ ಮಾಡಬೇಕಾಗದು ಎಲ್ಲ ಪಕ್ಷಗಳ ಕರ್ತವ್ಯ ಅಂತ ಮಾತನ್ನು ಹೇಳ್ತಾ ಇದ್ದೀನಿ ನಾನು ಹೇಳ್ತಾ ಇರ್ತಕ್ಕಂಥ ಕೇವಲ ಕಾಂಗ್ರೆಸ್ನ ಗುರಿ ಇಟ್ಟುಕೊಂಡು ಹೇಳ್ತಕ್ಕಂಥದ್ದು ಒಂದು ಒಂದು ರೀತಿ ನಾಟಕೀಯವಾದಂತಹ ಪರಂಪರೆನ ಬೆಳೆಸ್ಕೊಂಡು ಜನಗಳನ್ನು ಮು ಮ ಮಾಡ್ತಾ ಇರ್ತಕ್ಕಂಥದ್ದೇ ಇವರು ಕೂಡ ಒಬ್ಬರು ಆಗಬಾರ್ದು ಅಂತ ಹೇಳ್ತಾ ಇದ್ದೀವಿ ಯಾಕಂದರೆ ಹೋರಾಟದ ಬಂದಿರತಕ್ಕಂಥ ವ್ಯಕ್ತಿ ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ನಾವು ವಿಷಯಾಂತರ ಮಾಡೋದು ಬೇಡ ಇವತ್ತಿನ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆ ವಿಚಾರದಲ್ಲಿ ರಾಮಕೃಷ್ಣ ಅವರು ಹೇಳಿದಾಗ ಬಿಜೆಪಿಯವರು ಅಲ್ಲಿರ್ತಕ್ಕಂಥ ಹಲವಾರು ವಿಚಾರದಲ್ಲಿ ಕಣ್ಣು ಮುಚ್ಚಾಳು ಆಟ ಆಗ್ ನಿಜವಾಗದ ವಿಚಾರಗಳು ನೆರೆ ಹಾವಳಿ ವಿಚಾರ ಬಂದಾಗ ಪ್ರೈಮ್ ಮಿನಿಸ್ಟರ್ ಕರೆದಾಗ ಅಲ್ಲೂ ಕೂಡ ಹೋಗಿರಲಿಲ್ಲ ಅಲ್ಲೂ ಕೂಡ ಚುನಾವಣೆ ಹತ್ರ ಬಂದಾಗ ಸ್ವಲ್ಪ ಸಹಾಯ ಸಹಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಎಲ್ಲವೂ ಕೂಡ ಓಟ್ ಗಳಿಕೆಗೆ ಮಾತ್ರ ಮಾಡ್ತಾರಲ್ಲ ಇದು ಪ್ರಜಾತಂತ್ರ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಅವಮಾನ ಅಂತ ನಾನು ಹೇಳ್ತಾ ಇದ್ದೀನಿ ಈ ಸಮೀಕ್ಷೆಗಳು ವಿಚಾರ ಬಂದಾಗ ಬಿಜೆಪಿಯಲ್ಲಿ ಇರ್ತಕ್ಕಂಥ ಈ ಸಮೀಕ್ಷೆಗಳು ಖಂಡಿತವಾಗ್ಲೂಗಳು ತಲೆ ಕೆಳಗೆ ಆಗ್ತವೆ ಯಾಕೆ ಅಂತಂದ್ರೆ ಬದಲಾವಣೆಯನ್ನು ಬಯಸಿದ್ದಾರೆ ಜನ ಅಂತ ಹೇಳ್ತೀನಿ ದೇಶದ ಚುನಾವಣಾ ವಿಚಾರಗಳಲ್ಲಿ ಆಗಿರ್ತಕ್ಕಂಥ ವಿಚಾರಗಳು ಬೇರೆ ಇರ್ಬೋದು ಆ ವಿಚಾರಧಾರೆಗಳು ಬೇರೆ ಇರ್ತದೆ ಇವತ್ತು ಚುನಾವಣೆ ಸ್ಪೆಷಲಿ ಮಹಾರಾಷ್ಟ್ರದಲ್ಲಿ ಖಂಡಿತವಾಗ್ಲೂ ಬಿಜೆಪಿ ಸೋಲ್ತದೇನೆ ಮಾತನ್ನ ಹೇಳ್ತೀನಿ ನೋಡಿಬೇಕಾದ್ರೆ ನೀವು ಇಲ್ಲ ಅಂದ್ರೆ ಅದು ಅತಂತ್ರ ಸ್ಥಿತಿಯಾಗಿ ಸೋಲು ಗೆಲುವು ಅಲ್ಲ ನಮ್ಗೆ ಆಸಕ್ತಿ ಇರುತ್ತೆ ಕ್ಷೇತ್ರದ ಸೋಲು ಗೆಲುವು ಅಲ್ಲ ಸರ್ ಅಲ್ಲ ರಾಹುಲ್ ಗಾಂಧಿ ಅವರು ಅಲ್ಲಿ ಕ್ಯಾಂಪೇನ್ ಮಾಡಲಿಲ್ಲ ಅದರಿಂದ ಏನಾದರೂ ಕಾಂಗ್ರೆಸ್ ಗೆಲ್ತಾ ಇದೆಯಾ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣ ಏನು ಯಾರು ಹೇಳಿದ ಹೋಗಿಲ್ಲ ಅಂತ ಹೇಳಿ ಎಲ್ಲ ಎರಡು ಎರಡು ಸಲ ರಾಹುಲ್ ಗಾಂಧಿ ಬಂದೆ ಸೋನಿಯಾ ಗಾಂಧಿ ಹೋಗಿಲ್ಲ

ಇದಕ್ಕಿಂತ ಮುಂಚಿತವಾಗಿ ರವಿಕೃಷ್ಣಾರೆಡ್ಡಿ ಅವರು ಕೇಳಿದಂಥ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಟ್ರಾ ಖಂಡಿತ ಸಾಧ್ಯ ಅಲ್ಲ ಒಂದು ವೇದಿಕೆಗಳಲ್ಲಿ ಹೇಳಿದೀವಿ ನರೇಂದ್ರ ಮೋದಿ ಅವರು ಮಾಡಿಲ್ಲ ಅಂತ ನೀವು ಮಾಡಬೇಡಿ ಅಂತ ಹೇಳುದು ಆಮೇಲೆ ಅವರು ಲೋಕಪಾಲನ್ನ ನಾಲ್ಕೈದು ವರ್ಷ ಹಿಡಿದಿಟ್ಕೊಂಡು ಕೂತಿದ್ರು ಸ್ವಾಮಿ ನಾವು ಪ್ರಶ್ನಿಸಿದೀವಿ ಕೃಷ್ಣ ಏನ್ ಹೇಳ್ತಾನೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತಾನೆ ಹಾಗಾಗಿ ಏನು ನಮ್ಮ ಸ್ವಭಾವ ಗುಣ ಸ್ವಭಾವಗಳು ಹಾಗಾಗಿ ಅವರು ಇರಬೇಕಾಗಿರೋದೇ ಹೀಗೆ ಹಾಗೇನೆ ಇದ್ದಾರೆ ಅವರು ಭಗವದ್ಗೀತೆಯ ಕೃಷ್ಣನ ಏನಿದೆ ಅದನ್ನ ಪಾಲಿಸ್ತಾ ಇದ್ದಾರೆ ಹಾಗಾಗಿ ನಾನು ನಾಗರಾಜ್ ಆದವ್ರಿಗೆ ಮತ್ತೊಮ್ಮೆ ಧನ್ಯವಾದ ಬೆಂಕಿ ಯಾವಾಗ್ಲೂ ಸುಡ್ಲೇಬೇಕು ಆ ನೀರು ಅಧೋಮುಖವಾಗಿ ಇಳಿಲೇಬೇಕು ಹೀಗಾಗಿ ಅದ ಧರ್ಮ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅವರ ಮಾತಿನ ಸಾರಾಂಶ ಎಸ್ ಚರ್ಚೆನ ಅದಕ್ಕಿಂತ ಬ್ಯಾಕ್ ಈಗ ಎಕ್ಸಿಟ್ ಪೋಲ್ನ ಒಂದಿಷ್ಟು ಸಾರಾಂಶವನ್ನು ನೋಡಿದರೆ ಆ ಸಮೀಕ್ಷೆಯ ನಂಬರ್ಸ್ಗಳನ್ನ ನೋಡಿದರೆ ಮಹಾರಾಷ್ಟ್ರ ಮತ್ತು ಹರಿಯಾಣ ಎರಡರಲ್ಲೂ ಕೂಡ ಈಗ ಭಾರತೀಯ ಜನತಾ ಪಕ್ಷ ಮೇಲುಗೈ ಸಾಧಿಸ್ತಾ ಇದೆ ಮತ್ತು ಅಂತಹ ಒಂದು ಏನು ಸರ್ಪ್ರೈಸ್ ಅಂತೇನು ಅನ್ನಿಸ್ತಾ ಇಲ್ಲ ಅನ್ನೋದು ಸದ್ಯಕ್ಕಿರುವಂಥ ವಾತಾವರಣ ಆದರೆ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗಿದೆ ಭಾರತೀಯ ಜನತಾ ಪಕ್ಷ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಸಾಧಿಸಿದಂಥ ಅಭೂತಪೂರ್ವ ಯಶಸ್ಸು ಈಗ ಇದೆಯಾ ಆ ಒಂದು ಅಲೆ ಇದೆಯಾ ಅಥವಾ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ತೆಗೆದುಕೊಳ್ತಾ ಇರುವಂಥ ನಿರ್ಧಾರಗಳು ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಇದು ವಿಧಾನಸಭಾ ಚುನಾವಣೆ ಆಗಿರಬಹುದು ಆದರೆ ಆಗ ಇದ್ದಂಥ ಒಂದು ಅಲೆ ಮತ್ತು ಮೋಡಿ ಈಗ ಮೋದಿಯಿಂದ ನಡೀತಾ ಇದೆಯಾ ಅನ್ನೋ ಪ್ರಶ್ನೆಗಳಿಗೂ ಕೂಡ ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡೋಣ ಎಸ್ ಆಮ್ ಆದ್ಮಿ ಪಕ್ಷದ ಜಗದೀಶ್ ಸದಾಲ ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದ್ದಂತ ಒಂದು ಮೋಡಿಗಾರಿಕೆ ಅಥವಾ ಆ ಒಂದು ವರ್ಚಸ್ಸು ವರ್ಚಸ್ಸು ಖಂಡಿತ ಇವತ್ತು ಭಾವನಾತ್ಮಕ ವಿಚಾರಗಳನ್ನ ಹಾಗೇ ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ ಆರ್ಟಿಕಲ್ ತ್ರೀ ಸೆವೆಂಟಿ ತಗೊಳ್ಳಿ ಕರ್ತಾರ್ಪುರ್ ಕಾರಿಡಾರ್ ತಗೊಳ್ಳಿ ವೀರ ಸಾವರ್ಕರ್ ತಳಿ ಹೊಸ ವೀರ ಸಾವರ್ಕರ್ ಇಶ್ಯೂ ತಗೊಂಡಿದ್ದಾರೆ ಅದು ಇನ್ನೂ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಹಾಗೆ ಕಂಟಿನ್ಯೂಸ್ ನಡೆಯುತ್ತೆ ಹಾಗಾಗಿ ಭಾವನಾತ್ಮಕ ಎಕ್ಸಿಸ್ಟೆನ್ಸ್ ಬೇಕು ಅಂತೀರಾ ಎಕ್ಸಿಸ್ಟೆನ್ಸ್ ಬೇಕೇ ಬೇಕು ಶ್ರೀರಾಮ್ ಮಂದಿರ ಮುಗಿದೋಗುತ್ತಲ್ಲ ಈಗ ನೆಕ್ಸ್ಟ್ ಇವಾಗ ನಿಮಗೆ ಹದಿನೇಳರ ಹದಿನೇಳರೊಳಗಡೆ ಅದು ಮುಗ್ದೋಗುತ್ತೆ ಮುಗಿದ ತಕ್ಷಣ ವೀರ ಸಾವರ್ಕರ್ ಅಂತಾರೆ ಹಾಗಾಗಿ ಇವರು ಆಡಳಿತ ವೈಫಲ್ಯಗಳು ಇವ್ರು ಏನೇನು ಜನಗಳಿಗೆ ಈ ದೇಶವಾಸಿಗಳಿಗೆ ಏನೇನು ಕೊಡಬೇಕಾಗಿರೋದು ಕೊಡೋಕಾಗ್ತಾ ಇಲ್ಲ ಯಾಕೆ ಅಂತೇಳಿ ಇವರು ನೀತಿ ನಿರ್ಧಾರಗಳಲ್ಲಿ ಸಂಪೂರ್ಣವಾಗಿ ನಿಮಗೆ ಉದ್ಯಮಪತಿಗಳಿಗೆ ಯಾವ ಥರ ಅನುಕೂಲ ಆಗಬೇಕು ಆ ಥರ ಇದೇ ಹೊರ್ತು ಜನಸಾಮಾನ್ಯರಿಗೆ ಏನು ಬೇಕು ನಾನು ಹೇಳ್ದಲ್ಲ ಮೊದಲೇ ರೋಟಿ ಗರ್ ಕಪಡ ಮಕಾನು ಬಿಜಲಿ ಆರೋಗ್ಯ ಹೆಲ್ತ್ ಇದ್ರ ಬಗ್ಗೆ ಕಾಂಗ್ರೆಸ್ ನವರು ಹೇಳ್ತಾ ಇದ್ದಾರೆ ಆಮ್ ಆದ್ಮಿ ಪಕ್ಷದವರು ಕಾಂಗ್ರೆಸ್ ಅವರು ಹೇಳಬಹುದು ಸರ್ ಆದ್ರೆ ಒಂದು ಸಾಮ್ಯತೆ ಏನು ಭೂತದ ಬಾಯಲ್ಲಿ ಭಗವದ್ಗೀತೆ ನುಡಿಸಂಗ ಆಗುತ್ತೆ ಇವತ್ತು ಕಾಂಗ್ರೆಸ್ ನಾಯಕರುಗಳು ಎಲ್ಲಾರನು ನಿಮಗೆ ಆಲ್ಮೋಸ್ಟ್ 90% ನಾಯಕರುಗಳು ಫೆಮಾ ಆಕ್ಟ್ ಅಲ್ಲಿ ಇದ್ದಾರೆ ನಿಮಗೆ ಪಿಎಂಎಲ್ ಆಕ್ಟ್ ಅಲ್ಲಿ ಇದ್ದಾರೆ ಎಲ್ಲ ಒಂದು ಭೀತಿ ನರಳತಾ ಇದ್ದಾರೆ ಇವತ್ತು ಕೇಂದ್ರ ಸರ್ಕಾರದ ಇಡಿ ಎಂಬ ಪೆಡಂಭೂತದ ಭೀತಿ ನರಳತಾ ಇದ್ದಾರೆ ಯಾರು ನಿಮ್ಗೆ ಗಂಟಾ ಘೋಷವಾಗಿ ಮಾತಾಡುವಂತ ಪರಿಸ್ಥಿತಿ ಕಾಂಗ್ರೆಸ್ ಅಲ್ಲಿ ಉನ್ನತ ನಾಯಕರುಗಳಿಂದ ಹಿಡಿದು ಕೆಲವೆಡೆ ಒಬ್ಬಿನೆಟ್ಲಿ ಏನೋ ಮಾತಾಡಬೇಕು ಅಂತ ಹೇಳಿದ್ರೆ ಆಮ್ ಆದ್ಮಿ ಪಾರ್ಟಿ ಒಂದೇ ಈ ದೇಶಕ್ಕೆ ಒಂದು ಆಶಾ ಕಿರಣ ಎಲ್ಲಾ ಒಂದು ಪಕ್ಷಗಳನ್ನ ಇವತ್ತು ಇಲ್ಲ ಈಗ ಪಕ್ಕದಲ್ಲಿ ಈಗ ನಮ್ದು ಜಸ್ಟ್ ಒಂದು ಐದು ವರ್ಷದ ಪಕ್ಷ ಜಸ್ಟ್ ಒಂದು ಫೈವ್ ಇಯರ್ಸ್ ಪಕ್ಷ ನಮ್ಮದೇ ಆದಂತಹ ಒಂದು ಸೀಮಿತ ವಲಯಗಳಿರುತ್ತೆ

ಈಗ ಪ್ರಾಮಾಣಿಕ ದುಡ್ಡಲ್ಲಿ ಪ್ರಾಮಾಣಿಕ ರಾಜಕೀಯ ಮಾಡಕ್ ಬಂದಿರೋದು ಇವತ್ತು ನಮ್ಗೆ ಅಫರ್ಸ್ಗಳು ಬರುತ್ತೆ ಎಲ್ಲಾ ಕಾಂಗ್ರೆಸ್ ಬಿ ಫಾರ್ಮ್ ಕೊಟ್ಬಿಟ್ಟು ಸ್ಟಾಂಡ್ ಹೋಗಿ ಅಂತ ಕೇಜ್ರಿವಾಲ್ ಅವರು ಎಷ್ಟೋ ರಿಜೆಕ್ಟ್ ಮಾಡಿ ಬಿಸಾಕಿದ್ದಾರೆ ಈ ತರ ಪ್ರಾಮಾಣಿಕ ದುಡ್ಡಲ್ಲಿ ಪ್ರಾಮಾಣಿಕ ರಾಜಕೀಯ ಮಾಡಕ್ ಬಂದಿರೋದು ನಾವುಗಳು ನಮ್ಮಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿನಂತ ಫಂಡ್ಸ್ ಬರ್ಬೇಕಂತ ಹೇಳ ಕೇಜ್ರಿವಾಲ್ ಅವರು ಪರ್ಮಿಷನ್ ಕೊಡ್ಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದವ್ರ ಕೋಟಿ 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 ವ್ಯಾಪಾರ ಮಾಡಕ್ ನಾವಿಲ್ಲಿ ಬಂದಿಲ್ಲ ಪರ್ಯಾಯ ರಾಜಕಾರಣ ಮಾಡಕ್ ಬಂದಿರೋರು ನಾವು ನಾವು ಯಾವ್ದೇ ಕಾರಣಕ್ಕೂ ರಾಜಕೀಯನ ವ್ಯಾಪಾರಕ್ಕೆ ಅಂತ ಹೇಳ್ತಾ ಮಾಡಿದ್ರಿ ಖಂಡಿತವಾಗಿ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ನೀವ್ ಹೇಳ್ದಂಗೆ ಮೋದಿ ಅವ್ರ ವರ್ಚಸ್ ಇದೆ ಖಂಡಿತ ಒಪ್ಕೊಂಡ್ಲೇಬೇಕಾಗುತ್ತೆ ಭಾವನಾತ್ಮಕ ವಿಚಾರಗಳಿಂದ ಖಂಡಿತ ಒಪ್ಕೊಂಡ್ಲೇಬೇಕಾಗುತ್ತೆ ನಿರುದ್ಯೋಗ ಸಮಸ್ಯೆ ಇವತ್ತು ಎಷ್ಟು ತಾಂಡವ ಮಾಡ್ತಾ ಇದೆ ಅಂತ ಹೇಳಿದ್ರೆ ದೇಶದಲ್ಲಿ ಎರಡ್ ಸಾವಿರದ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಗೋಮಾತ್ ಸೂಧನ್ ಅವರಿಂದ ಉತ್ತರ ಈಗ ಇಷ್ಟೆಲ್ಲ ಫೈಟ್ ಮಾಡ್ತಾ ಇದ್ರು ಭಾರತೀಯ ಜನತಾ ಪಕ್ಷ ತೆಗೆದುಕೊಳ್ಳುತ್ತಾ ಇರುವಂತಹ ನಿರ್ಧಾರಗಳು ಸರಿ ಇಲ್ಲ ಜನರ ಮೇಲೆ ಭಾವನಾತ್ಮಕ ವಿಚಾರಗಳನ್ನ ಹೇರಿ ವೋಕ್ ಮಾಡುವ ಪ್ರಯತ್ನ ನಿಮ್ಮ ಪ್ರಕಾರ ನೋಟ್ ಲೇಸ್ನಿಂಗ್ ಜಗದೀಶ್ ಅವ್ರ ಈಗ ನನ್ನ ಪ್ರಶ್ನೆ ಇಷ್ಟೇ ನಾನು ಕೂಡ ನಿಮ್ಮಷ್ಟೇ ಕುತೂಹಲಿಯಾಗಿದ್ದೇನೆ ಈಗ ನಿಮ್ಗೆ ಗಾಯ ಆದ್ರೆ ಅದು ವಾಸಿ ಆಗಬೇಕು ಹೌದಾ ಅದಕ್ಕೆ ಬೇಕು ಅದನ್ನ ಬಿಟ್ಟು ಗಾಯನ್ ಬಿಟ್ಟು ಬಿಟ್ಟು ಬೇರೆ ಏನೋ ಮಾತಾಡ್ತಾ ಇದ್ದಾರೆ ಅಂದ್ರೆ ಜನ ಅದಕ್ಕೆ ಹೆಂಗೆ ಇದು ಮಾಡ್ತಾರೆ ಗಾಯನ್ ಮರ್ಸ್ತಾ ಇದಾರೆ ಎರಡು ಪದಗಳ ಇನ್ನು ವಿರೋಧ ಪಕ್ಷಗಳ ಮತ್ತು ವಿರೋಧ ಪಕ್ಷಗಳ ನಾಯಕರ ವೈಫಲ್ಯ ಓಕೆ ಓಕೆ ವೈಫಲ್ಯ ಸಿಂಪಲ್ ಸಿಂಗಲ್ ಅಜೆಂಡ್ ಎಸ್ ಗೋಮಸೂದನ್ ಗೋಮಸೂದನ್ ಮಾ ಆಕ್ಟ್ ಅಲ್ಲಿ ಎಲ್ಲಾ ಸಿಕ್ಕಾಪಟ್ಟೆ ಜೊತೆಗೆ ಹಾ ಪಾಕಿಸ್ತಾನದ ಏಜೆಂಟ್ರ ಜೊತೆ ಶಾಮೀಲಾಗಿ ಇಂಗ್ಲೆಂಡ್ ನಿಂದ ಹಣ ತೆಗೆದುಕೊಂಡ್ ಬಂದಿರುವಂತದ್ದು ಎಲ್ಲ ವಿಷಯಗಳು ಸಹ ಈಗಾಗಲೇ ಪಬ್ಲಿಕ್ ಆಗಿದಾವೆ ಕಾಂಗ್ರೆಸ್ನ ನಾಯಕರ ವಿರುದ್ಧ ಹೋರಾಟ ಮಾಡಿದ್ರು ಯಾರ್ಯಾರ ವಿರುದ್ಧ ಸತ್ಯಾಗ್ರಹ ಮಾಡಿದ್ರು ಅವ್ರು ಎಲ್ಲರನ್ನ ಬಾಚಿ ಬಾಚಿ ತಬ್ಕೋತಾ ಇದಾರೆ ಎಲ್ಲರನ್ನು ಬಾಚಿ ಬಾಚಿ ತಬ್ಕೋತಾರೆ ಮುಲಾಯಂ ಸಿಂಗ್ ಯಾದವ್ ತಬ್ಕೊಂಡ್ರು ಲಾಲು ಪ್ರಸಾದ್ ಯಾದವ್ ತಬ್ಕೊಂಡ್ರು ಯಾರ್ಯಾರನ್ನ ತಬ್ಕೊಂಡಿಲ್ಲ ಹೇಳಿ ಶೀಲಾ ದೀಕ್ಷರು ಶಾಸಕರು ಇಲ್ಲಿ ಇದ್ರು ಯಾರ್ಯಾರ ಬಗ್ಗೆ ಮಾತಾಡಿಲ್ಲ ಸೋನಿಯಾ ಗಾಂಧಿ ಬಗ್ಗೆ ಮಾತಾಡಿದ್ರು ರಾಹುಲ್ ಗಾಂಧಿ ಬಗ್ಗೆ ಮಾತಾಡಿದ್ರು ಎಲ್ಲರ ಜೊತೆ ಒಪ್ಪಂದ ಮಾಡ್ಕೋತಾರೆ ಇವರು ಎಷ್ಟೆಲ್ಲ ಯಾಕೆ ಯಾವ್ಯಾವ್ದೋ ವಿದೇಶ ಜೊತೆ ಕೆನಡಾ ಇಂದ ದೇಶ ದ್ರೋಹಿಗಳ ಜೊತೆ ಹಣ ತಗೊಂಡ್ ಹಣ ತೆಗೆದುಕೊಂಡ್ ಬರ್ತಾರೆ ಇವರು

ಹ ಇದಕ್ಕೂ ಸಂವಿಧಾನ ಕೊಟ್ಟಿದೆ ಇವತ್ತು ಜಾತ್ಯಾತೀತ ತತ್ವದಲ್ಲಿ ಸಂವಿಧಾನ ಹೋಗಿ ಅಂತ ಕೊಟ್ಟಿದೆ ಕೋಮವಾದ ತತ್ವದಲ್ಲ ಅಲ್ಲ ಆ ಒಂದು ಕೋಮವಾದನ ಈ ದೇಶದಲ್ಲಿ ಅಳ್ಸಾಕ್ಬೇಕು ಅನ್ನೋ ಒಂದು ದೃಷ್ಟಿ ಅಷ್ಟೇ ಕೋಮವಾದ ಅಲ್ವಾ ಇದು ಅದು ಕೋಮವಾದ ನೀವು ಮಾಡ್ತಾ ಇರೋದು ಕೋಮವಾದ ದೇಶದಲ್ಲಿ ಇವತ್ತು ದೇಶದಲ್ಲಿ ಮಾಡ್ತಾ ಇರೋದು ಭಾರತೀಯ ಜನತಾ ಪಕ್ಷ ಕೋಮುವಾದ ಕೋಮವಾದ

ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹದಿನೇಳು ಜನನ ತಗೊಂಡಲ್ಲ ನೀವು ಎಷ್ಟೊಂದು ಆಡಿಯೋ ವಿಡಿಯೋಗಳೆಲ್ಲ ಬಂತಲ್ಲ ರಾಹುಲ್ ಗಾಂಧಿ ನೈತಿಕ ಸ್ಥಿತಿಯಾ ನಂಗೆ ಒಂದ್ ನಿಮಿಷ ರಾಜರಾಜೇಶ್ವರ ಶಾಸಕರ ವಿಚಾರದಲ್ಲಿ ಏನೆಲ್ಲ ಹೋರಾಟ ಮಾಡಿದ್ರಿ ಇವತ್ತೇನ್ ಮಾಡ್ಲಿಕ್ಕೆ ಹೊಟ್ಟಿದ್ರಿ ನೀವು ಕೇಸುಗಳನ್ನ ಮುಚ್ಚಾಡ್ಲಿಕ್ಕೆ ಕೊಟ್ಟಿದ್ದೀರಾ ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ರಿ ನೀವು ಇದೇ ಬಸ್ ಬೆಂಟ್ರಿ ಬಸರಾಜ್ ಮೇಲೆ ಸೋಮಶೇಖರ್ ಮಾಡಿದ್ರಿ ಸ್ವಾಗತ ಮಾಡ್ಕೊಂಡು ನೀವ್ ಮಾತಾಡ್ತಾ ಹೇಳ್ತೀನಿ ಈ ಫ್ಲೋ ವಿಚಾರ ಆಪರೇಷನ್ ಕಮಲವನ್ನು ಮಾಡಿಲ್ಲ ಅಂತ ಹೇಳಿ ಹೇಳಿ ಕೇಳಿ ನೋಡೋಣ ಬಗ್ಗೆ ಉತ್ತರ ಕೊಡ್ರಿ ಡಿಕೆ ಸುರೇಶನ್ ಬಗ್ಗೆ ಉತ್ತರ ಕೊಡ್ರಿ ಅದು ನೋಡಿ ಒಂದು ಪರಮೇಶ್ವರ್ ಬಗ್ಗೆ ಉತ್ತರ ಕೊಡ್ರಿ ವಿಚಾರಗಳು ತಾವು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇದು ಪೊಲಿಟಿಕಲ್ ಸೆಲ್ಲಿಂಗ್ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ ಅದರಲ್ಲಿ ಹಸ್ತಕ್ಷೇಪ ಮಾಡಿದ್ರಲ್ಲ ಅದು ಘೋರ ಅಪರಾಧ ಅಂತ ಮಾತ್ರ ಹೇಳ್ತಾ ಇದ್ದೀನಿ ನೀವು ಅಲೋ ಏಜೆನ್ಸಿ ಟು ಡು देयर ಜಾಬ್ ಅವರೆಲ್ಲ ನಿಮ್ಮ ನಾಯಕರು ಅವರೆಲ್ಲ ನಿಮ್ಮ ನಾಯಕರು

ಅನೈತಿಕ ರಾಜಕಾರಣ ಅಲ್ವಾ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹದಿನೇಳ ಈಗ ಇವ್ರು ಕೇಳುವಂತ ಯಾವುದೇ ಪಾರ್ಟಿಯ

ಆರೋಪಗಳು ಎಲ್ಲರ ಮೇಲೂ ಇದ್ದಾವೆ ಹೀಗಾಗಿ ಅದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ ಅರ್ಥ ನೀವೆಲ್ಲ ಅಲ್ಲ ಈಗ ನೋಡಿ ಒಂದು ಈಗ ಎರಡು ವಿಚಾರ ಭಾರತೀಯ ಜನತಾ ಪಕ್ಷದವರು ನಿಜಕ್ಕೂ ಈಗ ಇದು ಹೇಳಬಹುದು ಅವರು ಟಿಕೆಟ್ ಕೊಡೋದೇ ಆಗಿದ್ರೆ

ಕನ್ನಡದಲ್ಲಿ ಅನರ್ಹ ಅನ್ನೋದಿಕ್ಕೆ ನಾವು ಆಡು ಭಾಷೆಯಲ್ಲಿ ಅಯೋಗ್ಯ ಅಂತ ಬಳಸ್ತೀವಿ ಹಾಗಾಗಿ ನೀವು ಮಾಧ್ಯಮದವರು ಅನರ್ಹ ಶಾಸಕರು ಅನ್ನೋದ್ರ ಬದಲಿಗೆ ಅಯೋಗ್ಯ ಶಾಸಕರು ಇನ್ನೊಂದು ಮಗಳ ಗಂಡ ಯೋಗ್ಯತೆ ಅರ್ಹತೆ ಅಲ್ವಾ ಅದರ ಆಧಾರದ ಮೇಲೆ ಇರುತ್ತೆ ಈಗ ಪ್ರಶ್ನೆ ಒಂದ್ ನಿಮಿಷ ನಿಮಿಷ ನೀವು ಏನು ಈ ಪದಪುಂಜಗಳಿಗೆ ಆಗ್ತಾ ಇರುವಂತಹ ಆಕ್ರೋಶವನ್ನ ನಮ್ಮ ಜನರಿಗೆ ಒಂಚೂರು ಕರುಣೆಯಿಂದ ತೋರಿಸಿದ್ರೆ ಸೇವೆ ಮಾಡಿದ್ರಿ ಎಷ್ಟೋ ಅಲ್ಲ ಒಂದ್ ನಿಮಿಷ

ಪಕ್ಕದ ಮಹಾರಾಷ್ಟ್ರ ಹರಿಯಾಣದ ಬಗ್ಗೆ ಮಾತನಾಡ್ತಾ ಇದ್ರು ಸದ್ಯಕ್ಕೆ ಅಂಗೈ ಇಲ್ಲಿ ಇಲ್ಲಿ ಕೊತ ಕೊತ ಅಂತ ಕುದೀತಾ ಇದೆ ಅದಕ್ಕೋಸ್ಕರ ಅದು ಬೆಳಕಿಗೆ ಬರ್ತಾ ಇದೆ ಯಾಕಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಈಗ ಮುಂಬರುವ ಅಹ್ ಎಸ್ 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 ಜೊತೆಗೆ ಜೊತೆಗಾಗಬೇಕಾಗಿತ್ತು ಆದ್ರೆ ಆಗಲಿಲ್ಲ ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಆದ್ರೆ ಈಗ ಓವರ್ ಆಲ್ ಅಜೆಂಡಾ ಹರಿಯಾಣದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕಮಲ ಅಲ್ಲಿ ಅರಳುತ್ತಾ ಇದ್ರಿ ಆದ್ರೆ ಅದನ್ನ ಮುದುಡಬೇಕು ಅಂತ ಪ್ರಯತ್ನ ಪಡ್ತಾ ಇರುವಂಥ ಕೈಗಿರಬಹುದು ಅಂತ ಶಕ್ತಿ ಇದೆಯಾ ಅನ್ನೋ ಆರಂಭಿಕ ಪ್ರಶ್ನೆಗೆ ಅವರು ಆಕ್ರೋಶ ಏ ಶಕ್ತಿ ಯಾವಾಗ್ಲೂ ಇರುತ್ತೆ ಏನಾಗಿದೆ ಅಂತ ಹೇಳಿ ಆದ್ರೆ ಶಕ್ತಿ ಎಲ್ಲಿದೆ ಅನ್ನುವ ಒಂದು ಪ್ರಶ್ನೆ ಜನಗಳ ಕೈಯಲ್ಲಿದೆ ನಿಜಗಳ ಕೈಯಲ್ಲಿ ಜನಗಳ ಕೈಯಲ್ಲಿರುವ ಶಕ್ತಿಯನ್ನ ಕೈ ನಾಯಕರಿಗೆ ಕೊಡ್ತಾರಾ ಅನ್ನೋದನ್ನ ನಾವು ನೋಡಬೇಕಾಗಿದೆ ಎಸ್ ವೀಕ್ಷಕರ ಈಗ ಒಂದಂತೂ ನಾವು ಸ್ಪಷ್ಟವಾಗಿ ಗಮನಿಸಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಫಲಿತಾಂಶ ಇತ್ತು ಈಗ ಏನು ಫಲಿತಾಂಶ ಬರ್ತಾ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಅಭಿವೃದ್ಧಿ ಆಗಿದೆ ಎಷ್ಟು ಜನರು ತಮ್ಮ ಒಂದು ಜೀವನವನ್ನು ನೆಮ್ಮದಿಯಿಂದ ಕಾಣ್ತಾ ಇದ್ದಾರೆ ಅದಕ್ಕೆ ಪೊಲಿಟಿಕಲ್ ಪಾರ್ಟೀಸ್ನ ಕಾಂಟ್ರಿಬ್ಯೂಷನ್ ಏನು ಅನ್ನೋದು ಗೊತ್ತಾಗಬೇಕಾಗಿದೆ ಎಸ್ ಈಗ ಚುನಾವಣಾ ಫಲಿತಾಂಶ ಬರುತ್ತೆ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಇನ್ನು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಅದರ ಟೇಕವೆಲ್ ಅಸನೇನು ನಮ್ಮ ರಾಜ್ಯದ ಜನತೆ ಏನು ಮಾಡಬೇಕು ನಮ್ಮ ರಾಜಕೀಯ ನಾಯಕರ ಕರ್ತವ್ಯವೇನು ಅದರ ಬಗ್ಗೆ ಒಂದಿಷ್ಟು ಉಳಿದಿರುವಂಥ ಕೆಲವು ನಿಮಿಷಗಳ ಕಾಲ ಮಾತನಾಡೋಣ ಯಸ್ ಗೋಮತ್ ಅವ್ರನ್ನ ನಾವು ಮಾತನಾಡ್ಸೋಣ ಗೋಮತ್ ಅವರು ಈಗ ಭಾರತೀಯ ಜನತಾ ಪಕ್ಷದ ಸದ್ಯದ ಸ್ಟೇಟಸ್ನ ನೋಡಿದಾಗ ಮುಂಚೆ ಇದ್ದಂಥ ಒಂದು ಅಲೆ ಇಲ್ಲ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇದ್ದಂಥ ಒಂದು ಯಶಸ್ಸು ರಾಜ್ಯದ ಪಾಲಿಗೆ ಕಾಣ್ತಾ ಇಲ್ಲ ಬಣ ರಾಜಕೀಯ ತಾಂಡವವಾಡ್ತಾ ಇದೆ ನಮ್ಮ ರಾಜ್ಯದ ಜನತೆ ಈಗ ನಿಮ್ಮ ಪಕ್ಷಗಳನ್ನು ಆಡಳಿತವನ್ನು ಯಾಕೆ ನಂಬಬೇಕು ಯಾಕೆ ನಂಬಬಾರದು ಇರುವಂಥ ಸವಾಲುಗಳೇನು ಕೊನೆಯದಾಗಿ ಇಲ್ಲ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದಲ್ಲಿ ಈಗಿರುವಂತಹ ಸ್ಥಿತಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಹೇಳ್ಕೊಂಡಿದ್ದಾರೆ ಅವರು ಚಿತ್ರದುರ್ಗ ದಾವಣಗೆರೆಯಲ್ಲಿ ನಡೆದಂಥ ಒಂದು ಸಮಾರಂಭದಲ್ಲಿ ಮಾತಾಡ್ತಾ ನಾನು ಟೈಟ್ರಾಪ್ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿದ್ದಾರೆ ಇಲ್ಲಿ ಅತ್ಯಂತ ಸುಭದ್ರವಾದಂಥ ಸರ್ಕಾರ ಕೊಡಲಿಕ್ಕೆ ಬೇಕಾದಂಥ ಒಂದು ಸಂಖ್ಯಾಬಲ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾಗಿ ಇಲ್ಲ ಅದು ಯಾವ ರೀತಿ ಬಂತು ಸಂಖ್ಯಾಬಲ ಅಂತ ಅಂತನ್ನುವಂಥದ್ದು ನಿಮಗೂ ಗೊತ್ತು ನಮಗೂ ಗೊತ್ತಿದೆ ಇಲ್ಲ ಅದರ ಕ್ಲಾರಿಟಿ ಇಲ್ಲ ಆ ಕಾರಣಕ್ಕೋಸ್ಕರವಾಗಿ ಸಂಪೂರ್ಣ ಸಂಖ್ಯಾಬಲ ಸಮಯದಲ್ಲಿ ನಡೆಯುವಂಥ ಸರ್ಕಾರಕ್ಕೂ ನಿಮಗೆ ಚೆನ್ನಾಗಿ ಗೊತ್ತಲ್ಲ ಹೇಗೆ ಬಂತು ಅಂತ ಹೇಳಿ ಹದಿನೇಳು ಜನ ಹೇಗೆ ಕೊಂಡ್ಕೊಂಡ್ರಿ ಪಾಪ ನಮ್ಮ ನಾಗರಾಜ್ ಯಾದವ್ ಅವರು ನಾಗರಾಜ್ ಯಾದವ್ ಅವರು ನಾಗರಾಜ ಯವರು ಒಂದಾರ ಜನನ ಗೋಳಿ ಇಕ್ಕೊಂಡು ನಮ್ ಕಡೆ ಕಳಿಸಿದರು ನಾವ್ ಯಾರನ್ನು ಗೋಳಿಸ್ಕೊಂಡಿಲ್ಲ ನೀವು ಬಹಳ ಪ್ರೀತಿಯಿಂದ ಕರೆಕೊಂಡಿದಿರಲ್ಲ ಬಹಳ ಬಹಳ ಪ್ರೀತಿ ಲವ್ ಮಾಡಿದ್ರು ಕುಮಾರ್ ಸ್ವಾಮಿ ಅವರು ಒಂದಾರ ಜನನ ಗೋಳಿ ಇಕ್ಕೊಂಡು ನಮ್ಮ ಪ್ರೀತಿಯಿಂದ ಜಗತ್ತನ್ನ ಗೆಲ್ಲಬಹುದು ಅಂತ ಆಕರಣಕ್ಕೋಸ್ಕರವಾಗಿ 17 ಜನನಾ ಅಲ್ಲ ಆಕರಣಕ್ಕೋಸ್ಕರವಾಗಿ ಆಗಿರೋದು ಬಿಟ್ರೆ ಫೈನ್ ಸರ್ ಫೈನ್ ಈಗಂದ್ರೆ ಫುಲ್ ಫ್ಲೆಜ್ಡ್ ಸರ್ಕಾರ ಅಂತ ಅನಿಸುತ್ತೆ ಚುನಾವಣೆ ಮುಂಬರುವ ಉಪಚುನಾವಣೆಗಳಲ್ಲಿ ಉಪಚುನಾವಣೆಯಲ್ಲಿ ಈಗ ತಯಾರಿ ನಡೆಸತಾ ಇದ್ದೀವಿ ಈಗ ಬರುವಂತ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ೂಟ್ ಮೆಜಾರಿಟಿಯನ್ನು ತೆಗೆದುಕೊಂಡ ನಂತರದಲ್ಲಿ ನಾವು ಸ್ಥಿರವಾದಂತ ಸರ್ಕಾರವನ್ನು ಕೊಡ್ತೇವೆ ಯೋಗ್ಯವಾದಂತ ಸಂಪೂರ್ಣವಾದಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬೇಕಾದಂತ ಸಂಖ್ಯಾಬಲ ಮತ್ತೆ ಬೇಕಾದಂತ ಈಗ ಸದ್ಯಕ್ಕೆ ನೆರೆ ನೆರೆ ಪೀಡಿತ ಜಿಲ್ಲೆಗಳಿಗೆ ಅಥವಾ ಸಂತ್ರಸ್ತರಿಗೆ ಮತ್ತು ಮಹದಾಯಿ ಹೋರಾಟಗಾರರ ಜೊತೆ ಸರ್ಕಾರ ನಡೆದುಕೊಂಡಂತ ರೀತಿ ಎಲ್ಲೋ ತುಂಬಾ ನಕಾರಾತ್ಮಕವಾಗಿ ಪರಿಣಾಮ ಬೀರಿದೆ ಅನ್ನುವ ಒಂದಿಷ್ಟು ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ ತಮ್ಮ ಉತ್ತರ ಎಣದಿಕ್ಕೆ ಇಲ್ಲ ಒಂದು ನಾನು ಹೇಳ್ತಾ ಇರೋದು ನೆರೆ ಪೀಡಿತರಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿಯವರೆಗೂ ಯಾವ ಕೇಂದ್ರ ಸರ್ಕಾರವು ಇಲ್ಲಿ ತನಕ ಕೊಡದೇ ಇರೋಷ್ಟು ಹಣವನ್ನ ಈಗ ಮೊದಲನೇ ಬಾರಿಗೆ ಕೊಟ್ಟಿದೆ

ಇನ್ನೂ ಹಣವನ್ನು ಕೊಡುವಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ಬೇಕಾದಂತ ಯೋಜನೆ ಮಾಡ್ತಾ ಇದ್ದೀವಿ ಸಿ ಕ್ಯಾಟಗರಿ ಬಿ ಕ್ಯಾಟಗರಿ ಎ ಕ್ಯಾಟಗರಿಗಳಲ್ಲಿ ನಾವು ಪರಿಹಾರವನ್ನು ಕೊಡಬೇಕಾದಂತಹ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಸಮೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಆ ಸಮೀಕ್ಷೆ ಬಂದ ನಂತರದಲ್ಲಿ ಯಾವ ಯಾವ ಗ್ರಾಮಗಳನ್ನು ಸ್ಥಳಾಂತರ ಮಾಡಬೇಕು ಯಾವ ಯಾವ ಮನೆಗಳಿಗೆ ಪೂರ್ಣ ಪರಿಹಾರ ಕೊಡಬೇಕು ಅರ್ಧ ನಿಮಿಷ ಮನೆ ಕಳ್ಕೊಂಡು ಜನ ಕುಡಿಲಿಕ್ಕೆ ನೀರಿಲ್ಲ ತಾತ್ಕಾಲಿಕವಾಗಿ ಅವರು ಪರಿಸರ ಇಮಿಡಿಯೇಟ್ ಆಗಿ ಕೊಡ್ಬೇಕಾಗಿರ್ತಕ್ಕಂಥ ಇಂಟ್ರಿ ಕೊಡಬೇಕಾಯ್ತು ಅಟ್ಲೀಸ್ಟ್ ಐದು ಸಾವಿರ ಕೋಟಿ ಏನಾಯ್ತು ಎಷ್ಟು ಸಾವಿರಾರು ಕೋಟಿ ಹಗರಣ ಆಯ್ತು ನಿಮ್ಗೆ ಗೋಮತ್ಸೂಧನ್ ಅವರೇ ನಮ್ ಜೊತೆ ಜಾಯಿನ್ ಆಗಿದ್ದಕ್ಕಾಗಿ ಓಕೆ ವೀಕ್ಷಕರೇ ನೀವ್ ಏನೇ ಪ್ರಶ್ನೆ ಕೇಳಿ ನಮ್ಮ ರಾಜಕೀಯ ನಾಯಕರಿಗೆ ಉತ್ತರಗಳು ಯಾವಾಗ್ಲೂ ರೆಡಿ ಆಗಿರ್ತವೆ ಸಿದ್ಧ ಉತ್ತರಗಳು ಯಾವಾಗ್ಲೂ ಇರ್ತವೆ ಹೀಗಾಗಿ ನಾವು ಏನೇ ಕಮೆಂಟ್ ಮಾಡಿದ್ರು ಅವ್ರದ್ದೇ ಏನೋ ಏನೋ ಆಶ್ವಾಸನೆಗಳ ಕೊಡೋದು ಇದ್ದೇ ಇರ್ತದೆ ಆದರೆ ನಾವೇನು ಅಪೇಕ್ಷೆ ಪಡ್ತೀವಿ ನೀವು ಆಲ್ರೆಡಿ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದೀರಿ ಇನ್ನಷ್ಟು ಯಾಕಂದರೆ ಏಯ್ ನೀವು ಬೇಡ ರೀ ಸರಿ ಇಲ್ಲ ಅಂತ ಹೇಳಿ ಮತ್ತೊಂದು ಚುನಾವಣೆ ಬರೋದು ಬೇಡ ಅನ್ನೋದನ್ನು ನಾವು ಅಪೇಕ್ಷೆ ಪಡ್ತೀವಿ ಹೀಗಾಗಿ ಸದ್ಯಕ್ಕೆ ಈಗೇನು ನಡೀತಾ ಇದೆ ಹ್ಯಾಕ್ ಸುಧಾರಿಸ್ಕೊಡ್ಬೋದು ಅನ್ನೋದ್ರ ಬಗ್ಗೆ ಗಮನ ಹಾಕ್ಲೆ ಅನ್ನೋದು ಗೋಮ ಅವ್ರಿಗೆ ಹೇಳ್ತಾ ಇದ್ದೀನಿ ಇನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ನಮಗೆ ಟಿ ಆರ್ ಎಸ್ ಈಗ ಕೆ ಆರ್ ಎಸ್ ಕೆ ಆರ್ ಎಸ್ನ ರೂಪುರೇಷೆಯನ್ನು ನೀವು ಹೆಂಗೆ ನಮ್ಮ ಜನಕ್ಕೆ ತಲುಪೋ ಒಂದು ಪ್ರಯತ್ನ ಮಾಡ್ತಾ ಇದ್ರೆ ಅಭಿವೃದ್ಧಿಯ ನೆಪದಲ್ಲಿ ನೋಡಿ ಇವತ್ತು ಕರ್ನಾಟಕದಲ್ಲಿ ಜೆ ಸಿ ಬಿ ಅಂತ ಜೆ ಸಿ ಬಿ ಅನ್ನೋದು ಒಂದು ಒಂದು ಮೆಕ್ಯಾನಿಕಲ್ ಮೆಷಿನ್ ಅದು ಅದೇ ಥರ ಒಂದು ಇನ್ಹ್ಯೂಮನ್ ಆಗಿರುವಂಥದ್ದು ಅದೇ ಥರಕ್ಕೆ ಜೆ ಡಿ ಎಸ್ಸು ಕಾಂಗ್ರೆಸ್ ಬಿ ಜೆ ಪಿ ಅನ್ನುವಂಥವು ಒಂದು ಇನ್ಹ್ಯೂಮನ್ ಎಂಟಿಟಿಗಳು ಅಂತ ನಾವು ಭಾವಿಸಿದ್ದೀವಿ ಭ್ರಷ್ಟಾಚಾರದಲ್ಲಿ ಸ್ವಜನ ಪಕ್ಷಪಾತದಲ್ಲಿ ಮತ್ತು ವಂಶ ಪಾರಂಪರೆಯ ರಾಜಕಾರಣದಲ್ಲಿ ಅದರಲ್ಲೇ ಮಿಂದೆದ್ದು ಇವತ್ತು ರಾಜ್ಯದ ಜನರನ್ನು ಒಂದು ರೀತಿಯಲ್ಲಿ ನಿಜವಾದ ಸಂತ್ರಸ್ತರನ್ನಾಗಿ ಮಾಡ್ತಾ ಇದ್ದಾರೆ ಒಂದು ಸ್ವಚ್ಛ ಪ್ರಾಮಾಣಿಕ ಜನಪರವಾದ ರಾಜಕಾರಣ ಮಾಡುವಂಥ ಜನ ಇವತ್ತು ಮುಂದೆ ಬರಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಮೂಲಕ ಈಗ ಎರಡು ತಿಂಗಳ ಹಿಂದೆ ಈ ಪಕ್ಷ ಉದ್ಘಾಟನೆ ಆಗಿದೆ ನಾವು ಒಂದು 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 ಗಂಭೀರ ಪ್ರಯತ್ನದಲ್ಲಿ ತೊಡಗಿದ್ದೀವಿ ಈ ಬರಲಿರುವಂಥ ಹದಿನೈದು ಅಥವಾ ಹದಿನೇಳು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷಗಳಿಂದ ಅಭ್ಯರ್ಥಿಗಳನ್ನು ಹಾಕ್ತಿದ್ದೀವಿ ಇವತ್ತು ಬೆಳಿಗ್ಗೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಕರೆದು ನಾವು ಏಳು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದೀವಿ ಅದೇ ತಾರೀಕೆ ನಿನ್ನೆ ಸುಮಾರು ಕರ್ನಾಟಕದ ಹದಿನಾಲ್ಕು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಘೋಷಣೆ ಆಗಿದೆ ನಾವು ಮಂಗಳೂರಲ್ಲಿ ದಾವಣಗೆರೆಯಲ್ಲಿ ಕೋಲಾರ ಇಲ್ಲೆಲ್ಲರೂ ಸಹ ನಾವು ಅಭ್ಯರ್ಥಿಗಳನ್ನ ಹಾಕ್ತಾ ಇದ್ವಿ ಮಂಗಳೂರಲ್ಲಿ ಈಗಾಗಲೇ ನಮ್ಮ ಜಿಲ್ಲಾ ಘಟಕ ಬಹಳ ಅತ್ಯುತ್ತಮವಾದ ಕೆಲಸ ಮಾಡ್ತಾಯಿದೆ ಬಹಳ ನಾವು ಪ್ರತಿ ಎಲೆಕ್ಷನ್ನು ಗಂಭೀರವಾಗಿ ತಗೊಳ್ತಾ ಇದ್ವಿ ಒಂದೇನು ಅಂದರೆ ನಾವು ನಮ್ಮ ಕಾ ಅಭ್ಯರ್ಥಿಗಳ ಮೂರು ಕಂಡೀಷನ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಲ್ಲ ಇಲ್ಲ ನಾವು ಅವೇರ್ನೆಸ್ ಅಲ್ಲ ನಾವು ನೇರ ಚುನಾವಣಾ ರಾಜಕಾರಣದಲ್ಲೇ ಇದ್ದೀವಿ ಯಾವುದೇ ಕಾರಣಕ್ಕೂ ನಮ್ಮ ಅಭ್ಯರ್ಥಿಗಳು ಹಣ ಹೆಂಡ ಹಂಚುವಂತಹ ಆಮಿಷ ಒಡ್ಡುವಂಥ ಚುನಾವಣಾ ಅಕ್ರಮಗಳನ್ನು ಮಾಡಬಾರ್ದು ಚುನಾವಣೆಯನ್ನು ಒಂದು ಉದ್ಯಮ ಅಂತ ಪರಿಭಾವಿಸಿಕೊಂಡು ಸಾಲ ಮಾಡಿ ಆಸ್ತಿ ಮಾರಿ ಎಲೆಕ್ಷನ್ಗೆ ನಿಲ್ಲಬಾರ್ದು ಆದರೆ ಪ್ರಚಾರವನ್ನಂತೂ ಮಾಡಲೇಬೇಕು ಅದಕ್ಕೆ ನಿಮ್ಮ ಸ್ವಂತ ಶ್ರಮದ ದುಡ್ಡು ನ್ಯಾಯದ ದುಡ್ಡು ಇದ್ರೆ ಅದರ ಜೊತೆಗೆ ಜನರಿಂದ ದೇಣಿಗೆ ಸಂಗ್ರಹಿಸಿ ಜನರನ್ನ ಪಾಲ್ದಾರನಾಗಿ ಮಾಡ್ಕೋಬೇಡಿ ಮಾಡ್ಕೊಳ್ಳಿ ಪಾಲ್ದಾರನ್ನು ಮಾಡಿಕೊಂಡು ನೀವು ಚುನಾವಣೆ ಎದುರಿಸಿ ಯಾಕೆಂದ್ರೆ ರಾಜಕೀಯ ಪಕ್ಷಗಳು ಜನರ ಸಂಸ್ಥೆಗಳು ಅವು ಇವತ್ತೇನಾಗಿದೆ ರಾಜಕೀಯ ಪಕ್ಷಗಳು ಕೆಲವು ಕೆಲವು ವ್ಯಕ್ತಿಗಳ ಆರೋಗ್ಯಕರ ಆಲೋಚನೆಗೆ ನಮ್ಮ ಸಹಕಾರ ಕೂಡ ಇರುತ್ತೆ ಯು ವೆರಿ ಮಚ್ ಫಾರ್ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ನ ಈಗ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಂತೂ ಧೂಳಿಪಟ ಆಗಿರೋದು ಗೊತ್ತಿದೆ ಹೇಳ್ಬೇಕಾಗಿಲ್ಲ ಹೀಗಾಗಿ ನಿಮ್ದು ಒಂದು ಹೊಸ ಪಕ್ಷ ಕರ್ತಾ ಇದಿರೇನೋ ಅನ್ನೋ ತರ ಭಾಸವಾಗ್ತದೆ ಶಕ್ತಿ ಬೇಕಾಗಿದೆ ಅನ್ನೋ ಭಾವನೆ ಮೂಡಿದೆ ನೋಡಿ ಲಾಸ್ಟ್ ವರ್ಡ್ ಲಾಸ್ಟ್ ವರ್ಡ್ ಚುಟುಕಾಗಿ ಪ್ರಶ್ನೆ ಮೂಲ ಮೂಲತವಾಗಿರ್ತಕ್ಕ ಬೇರೆಗಳು ಗಟ್ಟಿಯಾಗಿವೆ ನಾವು ಕೊಡ್ತಕ್ಕಂತ ಆಡಳಿತದಲ್ಲಿದ್ದ ಸಂದರ್ಭಗಳಲ್ಲಿ ಎಲ್ಲ ವರ್ಗದ ಜನಗಳಿಗೆ ಎಲ್ಲರಿಗೂ ಸೇರಿರ್ತಕ್ಕಂತಹ ಎಲ್ಲರಿಗೂ ಸಾಮಾಜಿಕ ಹಳೆ ಆನ್ಸರ್ ಮಾತ್ರ ಅಲ್ಲ ನಮ್ಮ ಬದ್ಧತೆಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಿಲ್ಲ ಜನಗಳ ಪರವಾಗಿ ಹೋರಾಟ ಮಾಡಿ ಮಾಡ್ತೀವಿ ಇವ್ರು ಏನ್ ಮಾಡ್ತಾ ಇದ್ದೀರಾ ಅವ್ರಿಗೆ ಶುಭವಾಗಲಿ ನಮ್ಮ ಮನವಿ ನಮ್ಮ ಮನವಿ ವಿಚಾರಗಳ ವಿಚಾರಗಳ ಜಾಲತಾರಕ್ಕೆ ಆದರೆ ಕಾಂಗ್ರೆಸ್ಿಂದ ಮಾತ್ರ ಸಾಧ್ಯ ಅನ್ನ ಮಾತನ್ನ ಹೇಳಕ್ಕೆ ಬಯಸ್ತಾ ಇದ್ದೀವಿ ಆಯ್ತು ಬಯಸಿ ಆರೋಗ್ಯಕರ ವಿಚಾರಗಳಿಗೆ ಮಾತ್ರ ನಮ್ಮ ಸಮ್ಮತಿ ಇರುತ್ತೆ ಮತ್ತು ಅದಕ್ಕೆ ನಮ್ಮ ಸಹಕಾರ ಇರುತ್ತೆ ಥ್ಯಾಂಕ್ ಯು ವೆರಿ ಮಚ್ ಎಸ್ ಆದ್ರೆ ಒಂದು ಎರಡು ಇವ್ರೇನು ಕೆಲಸ ಮಾಡಿದಂಗೆ ಕಾಣ್ತಾ ಇಲ್ಲ ದೇ ಆರ್ ಆಲ್ ಸ್ಟಿಲ್ ಸಫರಿಂಗ್ ಅವರಿಗೆ ನಿಜವಾದ ಪರಿಹಾರವನ್ನ ಇಮಿಡಿಯೇಟ್ ಆಗಿ ಕೊಡುವಂತ ಅಂತ ಕೆಲಸ ಮಾಡಬೇಕು ಮತ್ತೆ ಬೆಂಗಳೂರು ಸಿಟಿ ಇದು ಬಿಕಮ್ ಅ ಪ್ಯಾಥೆಟಿಕ್ಸ್ ಸಿಚುಯೇಷನ್ ನೀವು ಗಾರ್ಬೇಜ್ ಸಮಸ್ಯೆ ಹಾಗೆ ಇದೆ ಆಮೇಲೆ ಪಾಟೋಲ್ ರೋಡ್ಗಳು ಹಾಗೆ ಇದೆ ಇದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇದ್ದಂಗೆ ಕಾಣ್ತಾ ಇಲ್ಲ ಸರ್ ಹೇಳೇಬೇಕಂತ ಪರಿಸ್ಥಿತಿ ಇದೆ ಸರ್ಕಾರ ಬಂದು ಐದು ಲಕ್ಷ ಎ ಬಿ ಸಿ ಕಾರ್ಯಕ್ರಮ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಡಿಯೂರಪ್ಪನ ಸದನದಲ್ಲಿ ಹೇಳಿದ್ರೆ ಎರಡ್ ಸಾವಿರದ ಒಂಬತ್ತರ ವಸತಿ ಕಾರ್ಯಕ್ರಮಗಳೆಲ್ಲ ವೈಫಲ್ಯ ಕಾಣ್ತು ಹಾಗಾಗಿ ನಾವು ಕ್ಯಾಶ್ ಕೊಡ್ತೀವಿ ಅಂತ ಇದ್ರೆ ಕ್ಯಾಶ್ ಕೊಟ್ಟರೆ ಯಾವುದೇ ಕಾರಣಕ್ಕೂ ವಸತಿ ಸಮಸ್ಯೆಗಳು ನಿವಾರಣೆ ಆಗಲ್ಲ ನಿಮಗೆ ವಸತಿ ಇಲಾಖೆ ನಿಮ್ಗೆ ಇದೆ ಕೇಂದ್ರ ಸರ್ಕಾರದಿಂದ ಬೇರೆ ಬೇರೆ ಸಂಸ್ಥೆಗಳಿಂದ ನಿಮಗೆ ದುಡ್ಡು ಬರುತ್ತೆ ವಸತಿ ದಯವಿಟ್ಟು ನೀವು ನೆರೆ ಸಂತ್ರಸ್ತಗೆ ಕಟ್ಕೊಡಿ ಮುಂದೆ ನಿಂತ್ಕೊಂಡು ಸಂಪೂರ್ಣ ಮಾಡಕ್ ಹೋಬೇಡಿ ವೀಕ್ಷಕರೇ ಇವತ್ತು ವಿಚಾರ ಹರಿಯಾಣ ಮಹಾರಾಷ್ಟ್ರದ ಚುನಾವಣೋತ್ತರ ಸಮೀಕ್ಷೆ ಆಗಿದ್ರೂ ಕೂಡ ಅದರ ಮೂಲಕ ನಮ್ಮ ರಾಜ್ಯದಲ್ಲಿ ಸದ್ಯಕ್ಕೆ ಇರುವಂತಹ ಜ್ವಲಂತ ಸಮಸ್ಯೆಗಳ ಬಗ್ಗೆ ನೆರೆಯ ಪರಿಹಾರದ ಬಗ್ಗೆ ಆಲೋಚನೆ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಇದೆ ಅನ್ನೋದು ಈ ಚರ್ಚೆಯ ಒಂದು ಸಾರಾಂಶ ಆಗಿತ್ತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ರಾಘವ ಸೂರ್ಯ ನಮಸ್ಕಾರ